हलो एंड वेलकम टू ततक जी एस प्रे प्रिय स्पर्धा मित्ररे इंदु नावु 2020 IAS पूर्वभावी परीक्षा मुंदुवरेद भाग अंदरे पार्ट 3 नल्ली जियोग्रफी एग्रिकल्चर मत्तु एनवायरमेंट गे संबंधपट्टंतह प्रश्नेगळु नानु नोड्ता होगोण नोडि आक्चुअली बंदुबिट्टु ई ओंदु वीडियो अक्टोबर नल्ली अपलोड आगबेकागित्तु इदु 5 भागदल्ली नावु रेकॉर्ड माडिद्वि ओके 2 पार्ट्स अन्नु नावु अपलोड माडिद्वि पॉलिटी मत्तु हिस्ट्री गे संबंधपट्टंते अदर 3 पार्ट्स अनफॉर्चुनेटली अदु नम्मदु हार्डवेर करप्ट आगिद्रिंद वी लॉस्ट दोस वीडियोस सो नावु अदन्न कंटिन्यू माड्लिक्के आगिरलिल्ल ई दिनगळल्ली टेलीग्राम नल्ली साकष्टु स्टूडेंट्स इदन्न रिक्वेस्ट माडिदिर कंटिन्यूशन माड्लिक्के सो दैट मैटर अगेन वी आर् इदन्न मत्ते कंटिन्यू माडबेकु अंत इद्दीवि ईग नोडि इदन्न नानु लेंथ जास्ति माड्लिक्के होगोदिल्ल वीडियो लेंथ नोडि लेस् देन 30 मिनिट्स माड्लिक्के नानु इदन्न ट्राई माड्तेने ಯಾಕಂದರೆ 30 ಮಿನಿಟ್ಸ್ಗೆ ಜಾಸ್ತಿ ಆಯ್ತಂದರೆ ನೀವು ಸರಿಯಾಗಿ ನೋಡೋದಿಲ್ಲ ಅದಕ್ಕೆ ಸೊ ಇದನ್ನು ಬೆಟರ್ ನಾನು ಏನು ಮಾಡ್ತೀನಿ ಅಂತಂದರೆ ಈಗ ಈ ಜಿಯೋಗ್ರಫಿ ಎನ್ವೈರನ್ಮೆಂಟ್ ಅಗ್ರಿಕಲ್ಚರ್ಗೆ 24-25 ಪ್ರಶ್ನೆಗಳಿವೆ ಅದರಲ್ಲಿ ಇವತ್ತೊಂದು 12-13 ಮಾಡೋಣ ಉಳಿದಿದ್ದು ಮತ್ತೆ ನಾಳೆ ನಾಡಿದ್ದಲ್ಲಿ ನಾನು ನಿಮಗೆ ಅದನ್ನು ಅವೈಲೇಬಲ್ ಮಾಡಿಕೊಡ್ತೇನೆ ಸೊ ದ್ಯಾಟ್ ನಿಮ್ಮ ಕನ್ವೀನಿಯಂಟ್ ಹೇಗಿದೆ ನೋಡ್ತಾ ಹೋಗಿ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ನಾವು ಬಿಡಿಸುವ ಕಾರಣ ಇಷ್ಟೇ ಇಲ್ಲಿ ನಮಗೆ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಪರೀಕ್ಷೆಗಳಿಗೆ ಯಾವ ರೀತಿ ಇಲ್ಲಿರುವಂತಹ ಮಾಹಿತಿಗಳು ಇನ್ಫ್ಲುಯೆನ್ಸ್ ಆಗ್ತವೆ ಮುಂದೆ ಬರುವ ದಿನಗಳಲ್ಲಿ ಹೀಗಾಗಿ ಅವನ್ನು ನಾವು ಟ್ರೆಂಡನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಇರ್ತದೆ ಸೊ ಲೇಟ್ ಮಾಡೋದು ಬೇಡ ಈಗ ಬೇಗನೆ ಸ್ಟಾರ್ಟ್ ಮಾಡ್ತೇನೆ ಸೊ ಮೊದಲನೇ ಪ್ರಶ್ನೆ ನೋಡಿ ಸಿಯಾಚಿನ್ ಗ್ಲೇಷಿಯರ್ ಸಿಯಾಚಿನ್ ಗ್ಲೇಷಿಯರ್ ಇದು ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ ಈ ಐಎಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆ ಬಂದರೆ ನಿಮಗೆ ಮೋಸ್ಟ್ ಆಫ್ ದಿ ಆಪ್ಷನ್ಸ್ ಏನಿರ್ತದೆ ಅಲ್ಲ ಈ ಸಿಯಾಚಿನ್ ಗ್ಲೇಷಿಯರ್ ಎಲ್ಲಿದೆ ಈಗ ಅವ್ರು ಕೇಳಿದ್ದಾರೆ ಈಗ ನಾವು ಆಪ್ಷನ್ನ ನೋಡಬೇಕು ಇಲ್ಲಿ ನಾವು ಎಲಿಮಿನೇಟ್ ಮಾಡ್ತಾ ಹೋಗಬೇಕು ಓಕೆ ಎಲಿಮಿನೇಷನ್ ಮೆಥಡ್ ಇದ್ದರೆ ನಾವು ಅರವ್ ಆಗಲಿಕ್ಕೆ ತುಂಬ ಪ್ರಶ್ನೆಗಳಿಗೆ ಸಾಧ್ಯತೆ ಇರ್ತದೆ ನಿಮಗೆ ಪ್ರತಿಯೊಂದು ಆಪ್ಷನ್ನದ ಉತ್ತರ ಗೊತ್ತಿರೋದಿಲ್ಲ ಈಗ ನಮ್ಮ ಪಿ ಸಿ ಪಿ ಎಸ್ ಐನಲ್ಲಿ ನೀವು ಹೇಗೆ ಒಂದು ಲೈನಲ್ಲಿ ಮಾಡ್ತೀರಾ ಅದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಾವು ಸ್ವಲ್ಪ ಅಪ್ರೋಚ್ನ ಬೇರೆ ರೀತಿ ಮಾಡಬೇಕು ಬಟ್ ನಮಗೆ ನಮ್ಮ ಪಿ ಸಿ ಪಿ ಎಸ್ ಐನಲ್ಲಿ ಯಾವ ರೀತಿ ಇವುಗಳು ಯೂಸ್ ಆಗ್ತದೆ ಅಂದರೆ ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಸ್ಟೇಟ್ಮೆಂಟು ಕೂಡ ನಮಗೆ ಒಂದೊಂದು ಪ್ರಶ್ನೆಗಳಾಗಿ ಬರ್ಬೋದು ಈ ಒಂದು ನಿಟ್ಟಿನಲ್ಲಿ ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕಾಗ್ತದೆ ಹಾಗಾದರೆ ಇದನ್ನು ಅನಲೈಸಿಸ್ ಮಾಡೋಣ ನಾವೀಗ ಸಿಯಾಚಿನ್ ಗ್ಲೇಷಿಯರಲ್ಲಿದೆ ನಿಮಗೆ ಗೊತ್ತಿರಲಿ ಇದು ನಮ್ಮ ಇಂಡಿಯಾದಲ್ಲಿ ಈ ಪಾರ್ಟ್ ಏನಿದೆಯಲ್ಲ ಇದು ಸಿಯಾಚಿನ್ ಇದು ಸಿಯಾಚಿನ್ ಗ್ಲೇಷಿಯರ್ ಏನಿದೆಯಲ್ಲ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ಇದು ಸಿಯಾಚಿನ್ ಗ್ಲೇಷಿಯರ್ ಓಕೆ ಇದು ಬಂದುಬಿಟ್ಟು ನಿಮಗೆ ಕಾರಾಕೋರಂ ರೇಂಜಿನ ಕಡೆ ಇರ್ತದೆ ಮುಂದೆ ಲೇ ಬಂದುಬಿಟ್ಟು ನಿಮಗೆ ಇಲ್ಲಿ ತೆಳಗಡೆ ಜಸ್ಟ್ ಲಡಾಖ್ ರೇಂಜಿನಲ್ಲಿ ನಿಮಗೆ ಲೇ ಬರುತ್ತೆ ಓಕೆ ಆಮೇಲೆ ಇದು ಅಕ್ಸೈ ಚಿನ್ ಇದು ಅಕ್ಸೈ ಚಿನ್ ನಿಮಗೆ ಗಿಲ್ಗಿಟ್ ಬಲ್ಚಿಸ್ತಾನ್ ಗಿಲ್ಗಿಟ್ ಬಲ್ಚಿಸ್ತಾನ್ ಗಿಲ್ಗಿಟ್ ಇಲ್ಲಿದೆ ನೋಡಿ ಇದು ಗಿಲ್ಗಿಟ್ ಈಗ ಈ ಪಕ್ಕದಲ್ಲಿ ಒಂದು ನಾನು ಚಿತ್ರದಲ್ಲಿ ತೋರಿಸಿದೆ ನೋಡಿ ಇದು ಸಿಯಾಚಿನ್ ಗ್ಲೇಷಿಯರ್ ಆದರೆ ಇಲ್ಲಿಂದ ಒಂದು ರಿವರ್ ಬರ್ತದೆ ಸಿಯಾಚಿನ್ ಗ್ಲೇಷಿಯರ್ಲಿಂದಲೇ ಅದಕ್ಕೆ ನುಬ್ರಾ ನದಿ ಅಂತ ಹೇಳ್ತಾರೆ ಅದು ಬಂದುಬಿಟ್ಟು ಮುಂದೆ ಶಯೋಕ್ ನದಿಗೆ ಸೇರ್ಕೋತದೆ ಈ ಶಯೋಕ್ ನದಿ ಮುಂದೆ ಹೋಗ್ಬಿಟ್ಟು ಏನಾಗ್ತದೆ ಅಂತಂದರೆ ಇಂಡಸ್ ರಿವರ್ಗೆ ಸೇರ್ತದೆ ಅಂದರೆ ನಿಮಗೆ ಇಲ್ಲಿ ಇನ್ನೊಂದ್ಸಲ ತೋರಿಸ್ತೇನೆ ನಾನು ಇಲ್ಲಿಂದ ನಿಮಗೆ ನುಬ್ರಾ ರಿವರ್ ಬರ್ತದೆ ಅದು ನಿಮಗೆ ಒಂದು ಶಯೋಕ್ ರಿವರ್ಗೆ ಸೇರ್ಕೋತದೆ ಈ ಶಯೋಕ್ ರಿವರ್ ಯಾವುದು ಅಂತಂದರೆ ನಮ್ಮ ಸಿಂಧೂ ನದಿಯ ಉಪನದಿ ಇದು ಬಂದು ಇಲ್ಲಿ ಮುಂದೆ ಸಿಂಧೂ ನದಿಗೆ ಸೇರ್ಕೋತಿದೆ ಇದು ಇಂಡಸ್ ರಿವರ್ ಓಕೆ ಈಗ ಈ ಒಂದು ನಮಗೆ ಪಾರ್ಟ್ನಲ್ಲಿ ಪ್ರಶ್ನೆದಲ್ಲಿ ಅವರು ಏನು ಕೇಳಿದ್ದಾರೆ ಈಸ್ಟ್ ಆಫ್ ಅಕ್ಸೈಚಿನ್ ಈಸ್ಟ್ ಅಂತಂದರೆ ಪೂರ್ವಕ್ಕೆ ಅಕ್ಸೈಚಿನ್ ಇರೋದು ಇಲ್ಲಿ ನಮಗೆ ಸಿಯಾಚಿನ್ ಇರೋದು ಇಲ್ಲಿ ಆ್ಯಕ್ಚುಲಿ ಇದು ಪಶ್ಚಿಮಕ್ಕಿದೆ ಅವರು ಪೂರ್ವಕ್ಕೆ ಅಂತ ಕೇಳಿದ್ದಾರೆ ಒಂದೊಂದು ಹೇಳ್ತು ಲೇನ ಪೂರ್ವದಲ್ಲಿ ಲೇ ಇಲ್ಲದ ಕೆಳಗಡೆ ಇದೆ ಓಕೆ ಲೇದು ಆ್ಯಕ್ಚುಲಿ ನಾರ್ತ್ನಲ್ಲಿ ಇದೆ ಇದು ಸಿಯಾಚಿನ್ ಗ್ಲೇಷಿಯರ್ ಹೀಗಾಗಿ ಇದು ಉತ್ತರಕ್ಕಿದೆ ಇಲ್ಲಿ ಇವರು ಕೇಳಿದ್ದು ಪೂರ್ವಕ್ಕೆ ತಪ್ಪಾಯಿತು ಗಿಲಿಗಿಟ್ನ ಉತ್ತರಕ್ಕೆ ಗಿಲಿಗಿಟ್ ಎಲ್ಲಿದೆ ಇಲ್ಲಿದೆ ನಿಮ್ಮ ಸಿಯಾಚಿನ್ ಎಲ್ಲಿದೆ ಇಲ್ಲಿದೆ ಸೊ ನಿಮಗೆ ನುಬ್ರಾ ವ್ಯಾಲಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ನುಬ್ರಾ ವ್ಯಾಲಿ ಬರ್ತದೆ ಓಕೆ ನುಬ್ರಾ ವ್ಯಾಲಿ ಇಲ್ಲಿ ಕೆಳಗಡೆ ಬರ್ತದೆ ಇದರದ್ದು ನಾರ್ತ್ಗೆ ಸೊ ಸರಿಯಾದ ಉತ್ತರದಲ್ಲಿ ಆಪ್ಷನ್ ಡಿ ಆಗ್ತದೆ ನಾರ್ತ್ ಮೊದಲು ನನ್ನೊಂದು ಪ್ರಶ್ನೆ ಇದೆ ಈಗಾಗಲೇ ನೀವು ನಾನು ಹಿಂದಿನ 2 ಪಾರ್ಟ್ ವಿಡಿಯೋ ಅನಾಲಿಸಿಸ್ನ ನೋಡಿದ್ದೀರಾ ನಾನು ಅಲ್ಲಿ ಹೇಳಿದಾಗ ಹಾಗೆ ಹೇಳಬೇಕಾ ಅಥವಾ ಈ ಒಂದು ಅನಾಲಿಸಿಸ್ನಲ್ಲಿ ಇಲ್ಲಿ ನಾನು ನಿಮಗೆ ತುಂಬ ಡೀಪ್ನಲ್ಲಿ ಹೇಳಿಕ್ಕೆ ಹೋಗೋದಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಇದು ಟೆಕ್ನಿಕ್ಸ್ನ ಹೇಳ್ಕೊತಾ ಹೋಗ್ತೇನೆ ಮತ್ತು ನಮಗೆ ಏನು KPSC ಅಥವಾ KSV ಎಕ್ಸಾಮ್ಸ್ಗೆ ರಿಲೆವೆಂಟ್ ಇನ್ಫಾರ್ಮೇಷನ್ ಇದೆ ನಾನು ಹೈಲೈಟ್ ಮಾಡ್ತಾ ಹೋಗ್ತೇನೆ ಈ ರೀತಿ ಹೇಳಬೇಕು ಅಥವಾ ಹಿಂದೆ ಹೇಳಿರುವಂಥ ತರಗತಿಯಲ್ಲಿ ಮಾಡಿದ ರೀತಿ ಹೇಳಬೇಕು ಇದನ್ನು ನೀವು ಕಮೆಂಟ್ ಸೆಕ್ಷನ್ಲ್ಲಿ 4 ಜನ ತಿಳಿಸಿ ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ಮೊದಲು ಅದನ್ನು ಒಂದು ಇನ್ಪುಟ್ನ ಆಗಿ ನಾನು ತಗೋತೇನೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕೆಳಗಿನ ಯಾವ ಸಂರಕ್ಷಿಸಿದ ಪ್ರದೇಶಗಳು ಕಾವೇರಿ ಜಲಾಶಯ ಓಕೆ ನಮ್ಮ ಕಾವೇರಿ ಬೇಸಿನು ಕಾವೇರಿ ಬೇಸಿನಲ್ಲಿ ಇರುವಂಥ ಪ್ರೊಟೆಕ್ಟ್ ಇದೆಯಾ ಈಗ ಬೇಸಿನ್ ಅಂತಂದ್ರೆ ಏನು ಅರ್ಥ ನಿಮಗೆ ಮೋಸ್ಟ್ಲಿ ನಾನು ಒಂದು RSI PSI ಪ್ರಶ್ನೆಪತ್ರಿಕೆಯಲ್ಲಿ ಹೇಳಿದೆ ಒಂದು ಬೇಸಿನ್ ಅಂದರೆ ಈಗ ಒಂದು ಮುಖ್ಯ ನದಿ ಹರಿತಾ ಇದೆ ಈ ನದಿಗೆ ಒಂದು ಉಪನದಿ ಇಲ್ಲಿದೆ ಈ ಉಪನದಿಗೆ ಮತ್ತೊಂದು ಉಪನದಿ ಇಲ್ಲಿದೆ ಈ ಉಪನದಿಗೆ ಮತ್ತೊಂದು ಉಪನದಿ ಇಲ್ಲಿದೆ ಈ ಉಪನದಿಗೆ ಮತ್ತೊಂದು ಉಪನದಿ ಇಲ್ಲಿದೆ ಇದು ಎಷ್ಟೋ ಇರಲಿ ಇವೆಲ್ಲವನ್ನು ಸೇರಿಸಿ ಒಂದು ಬೇಸಿನ್ ಆಗ್ತದೆ
ಒಂದು ಮುಖ್ಯ ನದಿಗೆ ಅದರದ್ದು ಎಷ್ಟು ಉಪನದಿಗಳು ಸೇರಿದ್ರು ಆ ಒಂದು ದಂಡೆಯಿಂದ ಹಿಡಿದು ಎಲ್ಲ ರೀತಿ ಎಲ್ಲೆಲ್ಲಿಂದ ಬಂದು ಸೇರ್ತಾ ಇದಾವಲ್ಲ ಅವೆಲ್ಲ ಸೇರಿಸ್ಬಿಟ್ಟು ಆಗ್ತದೆ. ಇಲ್ಲ ನಿಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದಾರಲ್ಲ ಇದು ಕಾವೇರಿ ಬೇಸಿನ, ಇದು ಕಂಪ್ಲೀಟ್ಲಿ ಕಾವೇರಿ ಬೇಸಿನ. ಓಕೆ, ಇದು ನಮಗೆ ಇಂಡಿಯಾ ಮ್ಯಾಪ್ನಲ್ಲಿ ತೋರಿಸ್ಬೇಕಂತಂದರೆ ಇಷ್ಟೆಲ್ಲ ಪಾರ್ಟು ನಿಮಗೆ ಕಾವೇರಿ ಬೇಸಿನ ಅಂತ ಬರ್ತದೆ ಇದು. ಓಕೆ, ಇಲ್ಲಿ ನೋಡಿ, ಇದು ಕೇರಳ ಬಾರ್ಡರು, ಕೇರಳದಿಂದ ಬಂದುಬಿಟ್ಟು ಇಲ್ಲಿ ತಮಿಳುನಾಡು ಪೂರ, ಆಮೇಲೆ ನಮ್ಮದು ಕರ್ನಾಟಕದ್ದು ಸಾಕಷ್ಟು ಭಾಗ, ದಕ್ಷಿಣ ಭಾಗ ಎಲ್ಲ ಕುಡಿಸಿ ಇದು ಕಾವೇರಿ ಬೇಸಿನ ಬರ್ತದೆ. ಹಾಗಾದರೆ ಈ ಒಂದು ಪಾರ್ಟ್ನಲ್ಲಿರುವ ನ್ಯಾಷನಲ್ ಪಾರ್ಕ್ಸ್ ಯಾವ್ಯಾವು? ಅವ್ರೇನು ಕೊಟ್ಟಿದ್ದಾರೆ? ನಾಗರಹೊಳೆ ನ್ಯಾಷನಲ್ ಪಾರ್ಕು, ಪಾಪಿಕೊಂಡ ನ್ಯಾಷನಲ್ ಪಾರ್ಕು, ಸತ್ಯಮಂಗಲ ಹುಲಿ ಮೀಸಲು ಮತ್ತು ವೈನಾಡ್ ವನ್ಯಜೀವಿ ಅಭಯಾರಣ್ಯ. ಇಲ್ಲಿ ಕೆಲವೊಂದಿಷ್ಟು ಎಲಿಮಿನೇಷನ್ಗೆ ನಾವು ಟ್ರೈ ಮಾಡ್ತಾ ಹೋದರೆ ಮಂಗಳ ನಿಮಗೆ ಮೋಸ್ಟ್ಲಿ ಗೊತ್ತಿರ್ಬೋದು, ಇದು ನಮ್ಮ ಕೇರಳ ತಮಿಳ್ನಾಡು ಭಾಗದಲ್ಲಿ ನಮ್ಮದು ನೀಲಗಿರಿ ಬಯಲು ಪರಿಸರ ಹತ್ರನೇ ಬರ್ತದೆ, ಈವನ್ ನಾಗರಹೊಳೆ ಕೂಡ. ಈ ಒಂದು ಪಾಪಿಕೊಂಡದಲ್ಲಿ ನೋಡಿ, ನಾನು ನಿಮಗೆ ಹೈಲೈಟ್ ಮಾಡ್ತಾ ಹೋಗ್ತೇನೆ. ಇದು ನಾಗರಹೊಳೆ ನ್ಯಾಷನಲ್ ಪಾರ್ಕು, ಇದು ವೈನಾಡ್, ಇನ್ನೊಂದು ನೋಡಿ, ಈ ಸತ್ಯಮಂಗಲ ಟೈಗರ್ ರಿಸರ್ವ್ ಅಲ್ಲಿದೆ ಮತ್ತು ಇದು ಸತ್ಯಮಂಗಲ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಅಲ್ಲಿದೆ. ಅದೇ ನಿಮಗೆ ಪಾಪಿಕೊಂಡ, ಪಾಪಿಕೊಂಡ ಬಂದರೆ ನಿಮಗೆ ಇದು ಗೋದಾವರಿ ಬೇಸಿನಲ್ಲಿ ಬರ್ತದೆ, ಇದು ಗೋದಾವರಿ ಬೇಸಿನ, ಇದು ಆಂಧ್ರ ಪ್ರದೇಶದಲ್ಲಿ ಬರ್ತದೆ, ನಿಯರ್ ಬೈ ವಿಶಾಖಪಟ್ಟಣ. ಈ ಒಂದು ಇನ್ಫಾರ್ಮೇಷನ್ ಆಧರಿಸಿ ನಾವು ನೋಡ್ತಾ ಹೋದರೆ ಪಾಪಿಕೊಂಡ ನ್ಯಾಷನಲ್ ಪಾರ್ಕು ಇದು ಎಲ್ಲಿ ಬರೋದಿಲ್ಲ, ಇದು ನಮಗೆ ಆಂಧ್ರ ಪ್ರದೇಶದಲ್ಲಿ ಬರ್ತದೆ. ಎಲ್ಲಿ? ಆಂಧ್ರ ಪ್ರದೇಶ, ಇದು ಗೋದಾವರಿ ಬೇಸಿನಲ್ಲಿ ಬರ್ತದೆ. ಅವ್ರು ಕೇಳ್ತಾ ಇರೋದು ಕಾವೇರಿ ಬೇಸಿನ. ನೋಡಿ, ಆ್ಯಕ್ಚುಲಿ ಇದೊಂದು ಡಿಫಿಕಲ್ಟ್ ಮಾಡ್ರೆಟ್ ಡಿಫಿಕಲ್ಟ್ ಕ್ವಶನ್ನೇ ನಮಗೆ. ನಾನು ಹೇಳಿದೆಲ್ಲ ಸೌತ್ ಇಂಡಿಯನ್ಸು ನಿಮಗೆ ಈ ನಾಗರಹೊಳೆ, ಇದು ನಾಗರಹೊಳೆ ಸತ್ಯಮಂಗಲ ವೈನಾಡ್ ಇದನ್ನು ಕನೆಕ್ಟ್ ಮಾಡ್ತೀರಾ, ಹೀಗಾಗಿ 1 3 4 1 3 4 ಇದು ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ನದಿಗಳು ಕೊಟ್ಟಿದ್ದಾರೆ ಮತ್ತು ಅವು ಎಲ್ಲಿ ಹರಿತಾವೆ ಅಂತೇಳಿ ನೋಡಬೇಕು. ಇವೆಲ್ಲ ನಿಮಗೆ ಬಹುತೇಕವಾಗಿ ನೀವು ಒಂದು ವರ್ಲ್ಡ್ ಜೋಗ್ರಫಿ ಅಂತ ಹೇಳ್ಬೋದು. ಇದು ಮೊದಲನೇದಾಗಿ ಮೆಕಾಂಗ್ ರಿವರ್, ಮೆಕಾಂಗ್ ಇದು ಬಂದುಬಿಟ್ಟು ಅಂಡಮಾನ್ ಸಮುದ್ರದಲ್ಲಿ, ಇದನ್ನು ಯಾವ ಇದಾಗ ಜೋಡಿ ಯಾವುದು ಸರಿ ಇದೆ ಅಂತ ಹೇಳಬೇಕು ನಾವಿಲ್ಲಿ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸರಿಯಾಗಿದೆ, ಈ ಸರಿಯಾಗಿದೆ ಇದನ್ನು ಗಮನಹರಿಸಬೇಕು. ತೇಮ್ಸ್ ಬಂದುಬಿಟ್ಟು ಐರಿಸ್ ಸಮುದ್ರ ಅಂತ ಕೊಟ್ಟಿದ್ದಾರೆ, ಓಲ್ಗಾ ಬಂದುಬಿಟ್ಟು ಕ್ಯಾಪ್ಸಿಯನ್ ಸಮುದ್ರ ಕೊಟ್ಟಿದ್ದಾರೆ, ಜಾಂಬಿಯಾ ಬಂದುಬಿಟ್ಟು ಇಂಡಿಯನ್ ಓಷನ್ ಅಂತ ಕೊಟ್ಟು. ಸೊ ನೋಡೋಣ ಮ್ಯಾಪ್ನಲ್ಲಿ. ಈಗ ಮೊದಲನೇದಾಗಿ ಜಾಂಬಿಯಾ ರಿವರು ಇಲ್ಲಿದೆ ನೋಡಿ, ಇದು ನಿಮಗೆ ಇಲ್ಲಿ ಡ್ರೈನ್ ಆಗುತ್ತೆ, ಇದು ಇಂಡಿಯನ್ ಓಷನ್. ಈ ಪಾರ್ಟು ಇದು ಆಫ್ರಿಕಾ, ಇದು ಆಫ್ರಿಕಾ ಖಂಡದಲ್ಲಿನ, ಇದು ಇಂಡಿಯನ್ ಓಷನು. ಇದು ಮಡಗಾಸ್ಕರ ಇಲ್ಲಿ ಬರ್ತದೆ, ಮಡಗಾಸ್ಕರ ಐಲ್ಯಾಂಡ್ ಬರ್ತದೆ, ಇಲ್ಲಿ ನಿಮಗೆ ಇದು ಡ್ರೈನ್ ಆಗ್ತದೆ. ಸೊ ಹಾಗಾದರೆ ಜಾಂಬಿಯಾ ಮತ್ತು ಇಂಡಿಯನ್ ಓಷನ್ ಇದು ಸರಿಯಾಗಿದೆ. ಓಕೆ, ಈ ಒಂದು ಸರಿಯಾಗಿತ್ತಂತಂದರೆ ನಿಮಗೆ ಈ ಒಂದು 4 ಸರಿಯಾಗಿದೆ, ಇವೆರಡನ್ನು ತೆಗೆದುಬಿಡಿ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಹೋಯಿತು, ನಿಮಗೆ ನೆಕ್ಸ್ಟ್ ಆಪ್ಷನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟು ಐರಿಸಿ. ಈ ಐರಿಸಿ ಎಲ್ಲಿದೆ? ಇಲ್ಲಿದೆ, ಇದು ನಾರ್ತ್ ಸಿ. ಇಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ, ತೇಮ್ಸ್ ರಿವರ್ ನಿಮ್ಗೆ ಗೊತ್ತಿದೆ, ಲಂಡನ್ ಯಾವ ಒಂದು ನದಿಯ ದಂಡದ ಮೇಲಿದೆ ಅಂತ ನಿಮ್ಗೆ ಕೇಳ್ತಾ ಬರ್ತಾರೆ, ಅದು ತೇಮ್ಸ್ ರಿವರ್. ಇದು ಇಲ್ಲಿ ಡ್ರೈನ್ ಆಗ್ತದೆ ಲಂಡನ್, ಇದು ತೇಮ್ಸ್ ರಿವರು ಇಲ್ಲಿ ನಿಮಗೆ ಡ್ರೈನ್ ಆಗ್ತದೆ, ಎಲ್ಲಿ? ನಾರ್ತ್ ಸೀದಲ್ಲಿ ಡ್ರೈನ್ ಆಗ್ತದೆ. ಅವ್ರೇನು ಕೊಟ್ಟಿದ್ದಾರೆ? ಐರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅದು ಈ ಆಪ್ಷನ್ ತಪ್ಪಾಗ್ತದೆ, ಇಲ್ಲಿ ಕೊಟ್ಟಿರುವುದು ಈ ಆಪ್ಷನ್ ತಪ್ಪಾಗ್ತದೆ, ಇದು ಸರಿಯಾದ ಜೋಡಣೆ ಇಲ್ಲ. ಓಲ್ಗಾ ರಿವರ್ ಬಂದುಬಿಟ್ಟು ನಿಮಗೆ ರಷ್ಯಾದಲ್ಲಿ ಉಗಮಗೊಳ್ತದೆ, ಇದು ಬಂದುಬಿಟ್ಟು ನಿಮಗೆ ಮುಂದೆ ಇಲ್ಲಿ ಕ್ಯಾಪ್ಸಿಯನ್ ಸಿಯಲ್ಲಿ ಡ್ರೈನ್ ಆಗ್ತದೆ, ಈ ಒಂದು ಡೈರೆಕ್ಟ್ನಲ್ಲಿ ನೋಡ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ರಿವರ್ಸ್, ಇವೆಲ್ಲ ಗೊತ್ತಿರಬೇಕು. ಮುಂದೆ ನೆಕ್ಸ್ಟು ಮೆಕಾಂಗ್ ರಿವರ್ ಬಂದುಬಿಟ್ಟು ನಿಮಗೆ ಇದು ಟಿಬೆಟನ್ ಪ್ಲ್ಯಾಟುದಲ್ಲಿ ಹುಟ್ಕೊಂಡು ಇದು ದಕ್ಷಿಣ ಮುಖವಾಗಿ ಹರಿತಾ ಬರ್ತದೆ. ಮುಂದೆ ನಿಮಗೆ ಚೈನಾದಿಂದ ಮಯನ್ಮಾರು, ಲಾವೋಸು, ಥೈಲ್ಯಾಂಡು, ಕಂಬೋಡಿಯಾ, ಮುಂದೆ ವಿಯೆಟ್ನಾಮ್ ಬಂದುಬಿಟ್ಟು ಇಲ್ಲಿ ಡ್ರೈನ್ ಆಗ್ತದೆ, ಎಲ್ಲಿ? ಸೌತ್ ಚೈನಾ ಸೀಗೆ ಡ್ರೈನ್ ಆಗ್ತದೆ. ಅವರು ಆಪ್ಷನ್ ಏನು ಕೊಟ್ಟಿದ್ದಾರೆ? ಮೆಕಾಂಗ್ ಬಂದುಬಿಟ್ಟು ಅಂಡಮಾನ್ ಸಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ಕೂಡ ತಪ್ಪಾಗ್ತದೆ, ಇದು ಸೌತ್ ಚೈನಾ ಸೀನಲ್ಲಿ ಡ್ರೈನ್ ಆಗ್ತದೆ. ಇದು ಬಂದುಬಿಟ್ಟು ನಿಮಗೆ ನಾರ್ತ್ ಸೀದಲ್ಲಿ ಉತ್ತರ ಸಮುದ್ರದಲ್ಲಿ ಮತ್ತು ಇದು ಸೌತ್ ಚೈನಾ ಸೀದಲ್ಲಿ. ಈಗ 3 ಮತ್ತು 4 ಮಾತ್ರ ಸರಿ ಇದೆ, ಹಾಗಾಗಿ ಇಲ್ಲಿ ನಮಗೆ ಸರಿಯಾದ ಉತ್ತರ ಅಂತ ಬಂದರೆ ಆಪ್ಷನ್ ಸಿ, 3 ಮತ್ತು 4. ಭಾರತದ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಅಂದರೆ ಇಂಡಿಯನ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಓಕೆ, DNP ಅಂತ ಕರೀತಾರೆ, DNP ಪಾಪರ್ಲಿ ನೌನ್ ಆಸ್ DNP ಬಗ್ಗೆ ಇದು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವು ಹೇಳಿಕೆಗಳನ್ನು ಗಮನಿಸಬೇಕು, ಗಮನಿಸಿ ಇಲ್ಲಿ ಏನು ಮಾಡಬೇಕಂತಂದರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಏನಂತ ಕೊಟ್ಟಿದ್ದಾರೆ? ಇದು 2 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ, ಉದ್ಯಾನದೊಳಗೆ ಯಾವುದೇ ಮಾನವ ವಾಸವಿಲ್ಲ, ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಒಂದಾಗಿದೆ. ಈಗ ನಿಮಗೆ ಡೆಸರ್ಟ್ ಅಂತ ಬಂದರೆ ನಿಮ್ಮದು ಮೈಂಡ್ ಎಲ್ಲಿ ಹೋಗಬೇಕು? ರಾಜಸ್ಥಾನ, ಅಥವಾ ಒಂದು ಕೋಲ್ಡ್ ಡೆಸರ್ಟ್ ಎಲ್ಲಿದೆ? ನಮ್ಮದು ಲಡಾಖು. ಇಲ್ಲಿ ಅವ್ರು ಮಾತಾಡ್ತಾ ಇರೋದು ಈಗ ರಾಜಸ್ಥಾನ. ಈ ರಾಜಸ್ಥಾನ ಅಂತ ಬಂದರೆ ನಿಮಗೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಉದ್ಯಾನದೊಳಗೆ ಯಾವುದೇ ಮಾನವ ವಾಸ್ತವಿಲ್ಲ, ಇದು ತಪ್ಪಾಗುತ್ತೆ. ಯಾಕಂದರೆ ಯಾವುದೇ ಮಾನವ ವಾಸ್ತವಿಲ್ಲ ಅಂತ ಏನಿರುವುದಿಲ್ಲ, ಸ್ವಲ್ಪ ಆದರೂ ಇದ್ದೇ ಇರ್ತಾರೆ.
ಹೀಗಾಗಿ ಈ ಸ್ಟೇಟ್ಮೆಂಟನ್ನು ನಾವು ಎಲಿಮಿನೇಟ್ ಮಾಡಿದರೆ ಟೂ ಹೋಯಿತು ಟೂ ಹೋಯಿತು ಟೂ ಹೋಯಿತು, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದು ಆಪ್ಷನ್ ಸಿ ಕರೆಕ್ಟು. ಹಾಗಾದರೆ ಇನ್ನೆರಡು ಇನ್ನೆರಡು ಮಾಹಿತಿ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಂತಂದರೆ, ಇನ್ನೊಂದು ನಾವು ಇನ್ಫಾರ್ಮೇಷನ್ ಕೊಡಬೇಕಂತಂದರೆ ಅವ್ರೇನು ಹೇಳಿದರು, ಒಂದೇದು ಸ್ಟೇಟ್ಮೆಂಟು ಇದು ಎರಡು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ, ಸರಿಯಾಗಿದೆ. ಯಾವುದೇ ಅಂತಂತಂದರೆ ಜೈಸಲ್ಮೇರ್ ಮತ್ತು ಬಾಮೇರನ್ನು ಎರಡು ಜಿಲ್ಲೆಗಳಲ್ಲಿ ಇದೆ. ಇದು ಒಂದು ಇದು ಸಂರಕ್ಷಿಸಿದ ಒಂದು ಸ್ಯಾಂಕ್ಚುರಿಗಳಲ್ಲಿ ಇದು ಲಾರ್ಜೆಸ್ಟ್ ಆಗಿದೆ ಒಂದು. ಮತ್ತು ಇಲ್ಲಿ 73 ಒಟ್ಟು ಒಂದು 73 ಹಳ್ಳಿಗಳು ಇವೆ ಮತ್ತು ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಾರೆ. ಆಮೇಲೆ ನಿಮಗೆ ಗೊತ್ತಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಇದು ನಿಮಗೆ ರಾಜಸ್ಥಾನದ ಒಂದು ಸ್ಟೇಟ್ ಬರ್ಡ್ ಆಗಿದೆ ಮತ್ತು ಇದು ಎಂಡೇಂಜರ್ಡ್ ಒಂದು ಬರ್ಡ್ ಕೂಡ. ಈಗ ರಾಜಸ್ಥಾನದಲ್ಲಿ ಮತ್ತು ಇತರೆ ಕೆಲವೊಂದಿಷ್ಟು ನ್ಯಾಷನಲ್ ಪಾರ್ಕ್ ನೋಡ್ಬೇಕಂತಂದರೆ ಇವು ಕೂಡ ನೀವು ನೆನ್ಪಿಟ್ಕೋಬೇಕು. ರಾತಂಬೋರ್ ನ್ಯಾಷನಲ್ ಪಾರ್ಕ್ ಇದೆ, ಸರಿಕಾ ಇದೆ, ಮುಖ್ಯತಾರೆ ಇದು ನೆನ್ಪಿಟ್ಕೋಬೇಕು ನೀವು. ಕೇಎಲ್ ಆಡಿಯೋ ಘನಾ ನ್ಯಾಷನಲ್ ಪಾರ್ಕ್. ಮುಂದಿನ ಪ್ರಶ್ನೆ ನೋಡಿ, ಬೆಳೆ ಉಷ್ಣವಲಯದಾಗಿದೆ. ಓಕೆ, ಇದೊಂದು ಸಬ್ಟ್ರೋಪಿಕಲ್ ಪ್ಲಾಂಟ್ ಆಗಿದೆ. ಕಠಿಣವಾದ ಹಿಮವು ಅದಕ್ಕೆ ಹಾನಿಕರವಾಗಿದೆ. ಇದಕ್ಕೆ ಕನಿಷ್ಠ 210 ಫ್ರಾಸ್ಟ್ ಮುಕ್ತ, ಫ್ರಾಸ್ಟ್ ಮುಕ್ತ ಅಂತಂದರೆ ಸ್ನೋ ಮಂಜದು ಇರಬಾರ್ದು. ಅದರ ಬೆಳವಣಿಗೆ 50-100 cm ಮಳೆಯ ಅಗತ್ಯವಿದೆ. ಓಕೆ, ಆ ಒಂದು ಬೆಳೆ ಬೆಳಿಲಿಕ್ಕೆ 50-100 cm ಮಳೆಯ ಒಂದು ಅಗತ್ಯವಿರುತ್ತದೆ. ತೇವಾಂಶ ಉಳಿಸಿಕೊಳ್ಳಲು ಸಾಮರ್ಥ್ಯವಿರುವ ಹಗುರವಾದ ಚೆನ್ನಾಗಿ ಬರಿದಾದ ಮಣ್ಣು ಸೂಕ್ತವಾಗಿರುತ್ತದೆ. ಈ ಒಂದು ಬೆಳೆ ಯಾವುದಿದೆ, ಇದು ಯಾವ ಒಂದು ಬೆಳೆ ಕೃಷಿ ಇದೆ ಅಂತೇಳಿ ನಾವು ಇದನ್ನು ಕೇಳ್ತಾ ಇದ್ದಾರೆ ಅವರು. ಇದು ಒಂದು ಅದರ ಫೀಚರ್ಸ್ ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ ಹೇಳಿ. ದ ಕ್ರಾಪ್ ಈಸ್ ಅ ಸಬ್ ಟ್ರಾಪಿಕಲ್ ಇನ್ ನೇಚರ್, ಅ ಹಾರ್ಡ್ ಫ್ರೋಸ್ಟ್ ಈಸ್ ಅ ಇಂಜುರಿಯಸ್ ಟು ಇಟ್. ಇಟ್ ರಿಕ್ವೈರ್ಸ್ ಅಟ್ಲೀಸ್ಟ್ 210 ಫಾರ್ 3 days ಆ್ಯಂಡ್ 50-100 cm ಆಫ್ ಅ ರೈನ್ಫಾಲ್ ಇಟ್ಸ್ ಗ್ರೋತ್. ವೆಲ್ ಅ ಲೈಟ್ ವೆಲ್ ಡ್ರೈನ್ಡ್ ಸಾಯಿಲ್ ಕೆಪೇಬಲ್ ಆಫ್ ರಿಟೈನಿಂಗ್ ಮಾಯ್ಚರ್ ಈಸ್ ಅ ಐಡಿಯಲ್ ಫಾರ್ ಸೂಟೇಬಲ್ ಆಫ್ ದಿ ಕಲ್ಟಿವೇಷನ್ ಆನ್ ದಿ ಕ್ರಾಪ್ಸ್. ನೋಡಿ ಈ ಸ್ಟೇಟ್ಮೆಂಟ್ ಇದೆ ನೋಡಿ, ವೆಲ್ ಡ್ರೈನ್ಡ್ ಸಾಯಿಲ್ ಕೆಪೇಬಲ್ ಆಫ್ ರಿಟೈನಿಂಗ್ ದಿ ಮಾಯ್ಚರ್. ರಿಟೈನಿಂಗ್ ದಿ ಮಾಯ್ಚರ್ ತುಂಬಾ ಇಂಪಾರ್ಟೆಂಟು. ಐಡಿಯಲ್ ಫಾರ್ ದಿ ಸೂಟೇಬಲ್, ನಿಮಗೆ ಯಾಕೆ ನಾವು ನಿಮಗೆ ಗೊತ್ತಿರ್ಬೋದು, ಒಂದು ಬ್ಲ್ಯಾಕ್ ಸಾಯ್ಲ್ ಅಂತ ಬಂದರೆ ಅದು ಬ್ಲ್ಯಾಕ್ ಸಾಯ್ಲ್ ಮೇನ್ ಫೀಚರ್ ಏನಿರ್ತದೆ ಅಂತಂದರೆ ಅದು ಸಾಯ್ಲ್ನ ರಿಟೈನ್ ಮಾಡ್ತದೆ ಭಾಳಷ್ಟು, ಅದು ಮಾಯ್ಚರ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರ್ತದೆ, ಇಟ್ ಹಿಡಿದಿಟ್ಕೊಳ್ತು. ಹೀಗಾಗಿ ಅಲ್ಲಿ ನಾವು ಕಾಟನ್ ಸೂಟೇಬಲ್ ಅಂತ ಹೇಳ್ತೇವೆ. ಆಮೇಲೆ ಕಾಟನ್ ಮೇನ್ ಫೀಚರು ಈ ಒಂದು ಆಪ್ಷನಲ್ಲಿ ನೋಡಿ, ಇಲ್ಲಿ ನಮಗೆ ರೈನ್ಫಾಲ್ ಅವ್ರು 50-100 cm ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 150 cm ಬೇಕು ಶುಗರ್ ಕೇನಿಗೆ, ತುಂಬಾ ನೀರು ಬೇಕು, ನೀರು ನಿಲ್ಲಬೇಕು. ಹೀಗಾಗಿ ಶುಗರ್ ಕೇನ್ ಮತ್ತು ನೀವು ಇದು ಸೆಣಬು ಮತ್ತು ಕಬ್ಬನ್ನು ತೆಗೆದುಬಿಡಿ. ನಿಮಗೆ ಆಪ್ಷನ್ ಉಳಿದು ಒಂದು ಕಾಟನ್ನು ಅಥವಾ ಟೀದಲ್ಲಿ ಏನೋ ನೋಡಬೇಕು. ಟೀದಲ್ಲಿ ನೋಡಬೇಕಂತಂದರೆ ಟೀ ಏನು ಮಾಡ್ತಾರೆ, ಆಲ್ಮೋಸ್ಟ್ ನಿಮಗೆ ಮೌಂಟೇನ್ ಪ್ಲೇಸಸ್ಸಲ್ಲಿ ಮಾಡ್ತಾರೆ. ಇದು ವೆಲ್ ಡ್ರೈನ್ಡ್ ಸಾಯಿಲ್ ಇರಬೇಕು. ವೆಲ್ ಡ್ರೈನ್ಡ್ ಸಾಯಿಲ್ ಅಂತಂದರೆ ಏನು ಅರ್ಥ ಅಂದರೆ, ಈಗ ಒಂದು ಭೂಮಿ ಮೇಲೆ ನೀರು ಬಿತ್ತಂತಂದರೆ ಅದು ಸರಿಯಾಗಿ ಅಲ್ಲಿ ಇಂಗ್ಬೇಕು. ಓಕೆ, ಇಂಗ್ ಹೋಗಬೇಕು, ಅದು ಹಾಗೆ ಬಿದ್ದ ನೀರಿಗೆ ಹರಿದು ಹೋಗ್ಬಿಟ್ರೆ, ಹರಿದು ಹೋದರೆ ಅಲ್ಲಿ ಅದು ಬೆಳಿಲಿಕ್ಕೆ ಸೂಕ್ತ ಇರುವುದಿಲ್ಲ ಟೀ ಬೆಳಿಲಿಕ್ಕೆ. ಈಗ ಇಂಕ್ ಹೋಗಬೇಕು ಅಂತಂದರೆ ಜಾಸ್ತಿ ಮಳೆ ಆಗಬೇಕು, ಇದು ಕೂಡ ಇಲ್ಲಿ ಟೀ ಇದೆ. ಹೀಗಾಗಿ ಇಲ್ಲಿ ಒಂದು ಸರಿಯಾದ ಉತ್ತರ ಅಂತ ಬಂದರೆ ನಿಮಗೆ ಕಾಟನ್ ಆಗ್ತದೆ. ಇದು ಎಲ್ಲ ಕೊಟ್ಟಿರೋದು ಫೀಚರು ಕಾಟನು. ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಇತರೆ ಕೊಟ್ಟಿದ್ದೇನೆ ನೋಡಿ. ಕಾಟನ್ಗೆ ಬಂದರೆ ಇದೊಂದು ಸಬ್ ಟ್ರಾಪಿಕಲ್ ಪ್ಲಾಂಟ್ ಆಗಿದೆ. ಇಲ್ಲಿ ನಿಮಗೆ ಫ್ರೋಸ್ಟ್ ಫ್ರೀ ಅಂತಂದರೆ ಅಲ್ಲಿ ಇಬ್ಬನಿಗಳು ಜಾಸ್ತಿ ಇರಬಾರ್ದು. ಅಟ್ಲೀಸ್ಟ್ ಒಂದು 200-210 ಇರಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಒಂದು ಅದರ ಫ್ಯೂಚರ್ ಆಗಿದೆ. ಮತ್ತು ನಮಗೆ ಸಾಕಷ್ಟು ಸೂರ್ಯನ ಬೆಳಕು ಬೇಕು ಮತ್ತು ರೈನ್ಫಾಲ್ ಬಂದರೆ ಒಂದು 60-100 cm ಅಷ್ಟು ನಮಗೆ ರೈನ್ಫಾಲಲ್ಲಿ ಇರಬೇಕು, ಮಳೆ ಆಗಬೇಕು. ಇಲ್ಲಿ ಇದು ಕಾಟನ್ನು ನಿಮ್ಗೆ ಗೊತ್ತಿರಲಿ ಜಾಸ್ತಿ US ಇದು US ಇದು US ಉಜ್ಬೇಕಿಸ್ತಾನಲ್ಲಿ, ಚೀನಾ ಮತ್ತು ಇಂಡಿಯಾದಲ್ಲಿ ಬೆಳೀತಾ ಬರ್ತಾರೆ. ಅದೇ ಕೆಲವೊಂದಿಷ್ಟು ಫೀಚರ್ಸು ಜೂಟು ನೋಡಬೇಕಂದ್ರೆ, ಸೆಣಬು ನೋಡಬೇಕಂದ್ರೆ ಇದಕ್ಕೆ ವಾರ್ಮ್ ಮತ್ತು ವೆಟ್ ಕ್ಲೈಮೇಟ್ ಇರ್ತದೆ. ಇದು ಮೋಸ್ಟ್ಲಿ ಮಾನ್ಸೂನ್ ಕ್ಲೈಮೇಟ್ಲಿಂದಲೇ ಬರ್ತದೆ. ಮಾನ್ಸೂನು ಏನೋ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮ್ನಲ್ಲಿ, ಇದ್ರದ್ದೇನು ಕ್ಲೈಮೇಟ್ ಸಿಗ್ತದೆ ಮಾನ್ಸೂನ್ ಕ್ಲೈಮೇಟ್ನಲ್ಲಿ ಇದು ಬೆಳೀತಾ ಬರ್ತಾರೆ. ಇದಕ್ಕೊಂದು 25 degree ಅಷ್ಟು ಇದಕ್ಕೆ ಟೆಂಪ್ರೇಚರ್ ಬೇಕು ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಕೂಡ ಅದಕ್ಕೆ ಜಾಸ್ತಿ ಇರಬೇಕು, ಅಂದರೆ ನೀರು ಜಾಸ್ತಿ ಇರಬೇಕು. ಶುಗರ್ ಕೇನ್ ಬಂದರೂ ಕೂಡ ಅದು ಕೂಡ ನಿಮಗೆ ನೀರು ಜಾಸ್ತಿನೇ ಬೇಕು, ಅದು 150 cm ಅಷ್ಟು ನೀರು ಬೇಕು. ಮತ್ತು ವಾರ್ಮ್ ವೆದರ್ ಇರಬೇಕು ತ್ರೂ ದಿ ಇಯರ್. ಅದೇ ನಿಮಗೆ ಟೀ ಅಂತ ಬಂದರೆ ಇದು ಟೀ ಬಂದುಬಿಟ್ಟು ನಿಮಗೆ ಟ್ರಾಪಿಕಲ್ ಒಂದು ಸಬ್ ಟ್ರಾಪಿಕಲ್ ಆಗ್ತದೆ. ಅವರಲ್ಲಿ ನಮ್ಮ ಕೊಟ್ಟಿದ್ದ ಕಂಡೀಷನ್ ಟ್ರಾಪಿಕಲ್ ಅಷ್ಟೇ. ಇದಕ್ಕೆ ವಾರ್ಮ್ ಇರಬೇಕು, ಹ್ಯೂಮಿಡ್ ಕ್ಲೈಮೇಟ್ ಇರಬೇಕು, ರೈನ್ಫಾಲ್ ಒಂದು 100 cm ಇರಬೇಕು, ಆಮೇಲೆ ವೆಲ್ ಡ್ರೈನ್ ಸಾಯ್ಲು ಮತ್ತು ಇದು ಅಸಿಡಿಕ್ ಇರ್ತದೆ ಸಾಯ್ಲು. ಇದು ಯಾವುದು ನಮಗೆ ಟೀ ಅಂತ ಬಂದರೆ, ಸೊ ಇವೆಲ್ಲ ಫೀಚರ್ಸ್ ನಿಮ್ಗೆ ಗೊತ್ತಿದ್ರೆ ಇದನ್ನು ಮಾಡ್ಬೋದಿತ್ತು. ಆಮೇಲೆ ಇದು ಮೇನ್ಲಿ ನಿಮಗೆ ಒಂದು ರಿಟೈನಿಂಗ್ ಮಾಯ್ಚರ್ ಅನ್ನೋದು ಮತ್ತು ಇದು 210 ಫ್ರೋಸ್ಟ್ ಫ್ರೀ ಡೇಸ್ ಇದೇನಿದೆಯಲ್ಲ, ಈ ಒಂದು ಎರಡು ಹಿಂಟ್ ಇದು, ಎರಡರ ಮೇಲೆ ನೀವು ಕಾಟನ್ ಅಂತ ಇದನ್ನು ಗೆಸ್ ಮಾಡ್ಬೋದಾಗಿತ್ತು. ಸೊ ನೆಕ್ಸ್ಟ್ ಒಂದು ಕ್ವಶನು, ಇದು ವೆರಿ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳ್ತೇನೆ ನಾನು. ಇದೊಂದು ಡಿಫಿಕಲ್ಟ್ ಕ್ವಶನು. ಇಲ್ಲಿ ನಿಮಗೆ ಏನು ಕೇಳಿದ್ದಾರೆ, ಕೆಳಗಿನ ಕಣಗಳನ್ನು ಪರಿಗಣಿಸಬೇಕು. ಓಕೆ, ಬೆಂಟೋನೈಟ್, ಕ್ರೋಮೈಟ್, ಕೈನೈಟ್ ಮತ್ತು ಸಿಲಿಮೆನೈಟ್. ಈಗ ಏನಂತ ಕೇಳಿದ್ದಾರೆ, ಯಾವುದು ಆಫಿಷಿಯಲಿ ಡೆಸಿಗ್ನೇಟೆಡ್ ಆದ ಮೇಜರ್ ಮಿನರಲ್ಸ್, ಯಾವುದು ಪ್ರಮುಖ ಖನಿಜಗಳು ಅಂತೇಳಿ ಯಾವುದು ಒಂದು ಅಧಿಕೃತವಾಗಿ ಗುರುತಿಸಲ್ಪಟ್ಟಿದೆ. ಆಪ್ಷನ್ ನೋಡ್ತಾ ಹೋದರೆ ಇಲ್ಲಿ ನಿಮಗೆ ಇದೊಂದು ಟಫ್ ಕ್ವಶನ್ ಆ್ಯಕ್ಚುಲಿ. ಒಂದು ಇಲ್ಲಿ ಒನ್ಲಿ ಒನ್ ಗೆಸ್ ವರ್ಕ್ ನನಗೆ ಏನು ಅನಿಸ್ತದೆ ಅಂತಂದರೆ, ಕ್ರೋಮೈಟು ಇದು ನಿಮಗೆ ಗೊತ್ತಿರಲಿ, ಯಾವುದಿದು ನಮ್ಮದು ಕ್ರೋಮಿಯಂ ಓರ್, ಯಾವುದು ಕ್ರೋಮಿಯಮ್ದು ಕ್ರೋಮೈಟ್ ಬಂದುಬಿಟ್ಟು ಕ್ರೋಮಿಯಂ ಓರ್. ಕ್ರೋಮಿಯಂ ಓರು ಜಾಸ್ತಿ ಇಂಡಸ್ಟ್ರಿಯಲ್ಲಿ ಯೂಸ್ ಆಗ್ತದೆ, ಹೀಗಾಗಿ ಇದೊಂದು ಮೇಜರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈಗ ನಿಮಗೆ
ಹೇಳ್ತಾ ಇರೋದನ್ನು ಇದೊಂದು ಗ್ಯಾಸ್ ವರ್ಕು. ಈ ಒಂದು ಇದು ಈ ರೀತಿ ನೀವು ಇದು ಮೇಜರ್ಲಿ ನೀವು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಕ್ರೋಮೈಟ್ ಇದು ಕ್ರೋಮಿಯಮ್ದೊಂದು ಊರು ಅಂತೇಳಿ. ಹೀಗಾಗಿ ಇದನ್ನು ಮೇಜರ್ ಅಂತ ನೀವು ಕನ್ಸಿಡರ್ ಮಾಡಿದರೆ, ಈ ಕಾಯಿನೈಟು ಮತ್ತು ಸಿಲಿಮೆಟ್ ಕೂಡ ಇವು ಅಲ್ಯೂಮಿನಿಯಂ ಊರಾಗಿದೆ. ಇವು ಅಲ್ಯೂಮಿನಿಯಂ ಕೂಡ ನಾವು ಮೇಜರ್ನಲ್ಲಿ ಯೂಸ್ ಮಾಡ್ತೇವೆ. ಹಾಗಾಗಿ 2 3 4 2 3 4 ಎಲ್ಲಿ ಸರಿಯಾಗಿದೆ, ಒಂದೇ ಆಪ್ಷನ್ ಇದೆ, ಇದನ್ನು ನಾವು 2 3 4 ಸರಿಯಾದ ಉತ್ತರ. ಬಟ್ ಇಟ್ಸ್ ನಾಟ್ ದ್ಯಾಟ್ ಇನ್ಫಾರ್ಮೇಷನ್ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದರೆ, ಈ ರೀತಿಯಾದಂಥ ಕ್ವಶನ್ಗಳು ಅಟೆಂಪ್ಟ್ ಮಾಡೋದು ತುಂಬ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಈ ರೀತಿ ಕ್ವಶನ್ ಅಟೆಂಪ್ಟ್ ಮಾಡೋದು ಸೂಕ್ತವಲ್ಲ ಅಂತ ಅನ್ನಿಸ್ತದೆ. ಮೇಜರ್ ಮಿನರಲ್ಸ್ ಅಂತಂದರೆ ಏನು? ಸೆಂಟ್ರಲ್ ಗೌರ್ಮೆಂಟು ಅಥವಾ ಯೂನಿಯನ್ನು ಕಂಟ್ರೋಲ್ ಮಾಡ್ತದೆ, ಕಂಟ್ರೋಲಲ್ಲಿ ಇರ್ತದೆ ಮೇಜರ್ ಮಿನರಲ್ಸು. ಅದೇ ಮೈನರ್ ಅಂತಂದರೆ ಮೈನರ್ ಬಂದುಬಿಟ್ಟು ನಿಮಗೆ ಸ್ಟೇಟ್ ಗೌರ್ಮೆಂಟ್ಸು. ಓಕೆ, ಲಾಸ್ಟ್ ಟೈಮ್ ಕೂಡ ಒಂದು ಇದೇ ರೀತಿ 2019ರಲ್ಲಿ ಸ್ಯಾಂಡ್ದು ಮೈನರು ಮೈನರ್ ಪ್ರೊಡ್ಯೂಸಿಂಗ್ ಮತ್ತು ಮೇಜರ್ ಪ್ರೊಡ್ಯೂಸಿಂಗ್ ಮೇಲೆ ಒಂದು ಕ್ವಶನ್ ಬಂದಿತ್ತು. ಆಮೇಲೆ ಮೇಜರ್ ಪ್ರಾಡಕ್ಟ್ ಅಂತಂದರೆ ನಿಮಗೆ ಈ ಮೇಜರ್ ಮಿನರಲ್ಸ್ ಏನಿದೆಯಲ್ಲ ಇದು ಯಾವುದಿದು? MMDR ಆ್ಯಕ್ಟ್. MMDR ಅಂತಂದರೆ ಮೈನ್ಸ್ ಮಿನರಲ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆ್ಯಕ್ಟ್ 1957ನಲ್ಲಿ ಒಂದು ಸೆಡ್ಯೂಲ್ 1ನಲ್ಲಿ ಇವುಗಳನ್ನು ಸ್ಪೆಸಿಫೈ ಮಾಡಿರ್ತಾರೆ, ಅವುಗಳನ್ನು ನಾವು ಮೇಜರ್ ಮಿನರಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಈ ಕ್ರೋಮೈಟ್ ಅನ್ನೋದು ಏನಿದೆಯಲ್ಲ ಇದೊಂದು ಕ್ರೋಮಿಯಂ ಆಕ್ಸೈಡ್ದು, ಕೈನೈಟು ಸಿಲಿಕೇಟು ಬಂದುಬಿಟ್ಟು ನಿಮ್ಗೆ ಅಲ್ಯೂಮಿನಿಯಂ ಸಿಲಿಕೇಟ್ ಒಂದು ಮಿನರಲ್ಸು. ಹೀಗಾಗಿ ಇವೆಲ್ಲ ಮೇಜರ್ ಆಗ್ತದೆ. ಆ್ಯಕ್ಚುಲಿ ಇದು ಗೌರ್ಮೆಂಟ್ದಿಂದ ಬರುವಂಥ ಒಂದು ಕೊಟ್ಟಿರುವಂಥ ಲಿಸ್ಟು ಮೇಜರು ಮಿನರಲ್ಸ್ದು. ಕೋಲ್, ಲಿಗ್ನೈಟ್, ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ, ಕ್ರೂಡ್ ಆಯಿಲ್ಸ್ ಇದೆ. ಅದೇ ಮೆಟಾಲಿಕ್ ಇವು ಫ್ಯೂಲ್ ಇದು. ಇಲ್ಲಿ ಮೆಟಾಲಿಕಲಲ್ಲಿ ಬಂತಂತಂದರೆ ಇವೆಷ್ಟೆಲ್ಲ ಇದೆ ನೋಡಿ, ಕ್ರೋಮೈಟು, ಈಗ ನಮ್ಗೆ ಕೊಟ್ಟಿದ್ದವರು ಕ್ರೋಮೈಟು, ಕ್ರೋಮೈಟು, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸಿಲಿಮನೈಟು, ನೆಕ್ಸ್ಟು ಕೈನೈಟ್ ಕೊಟ್ಟಿದ್ದಾರೆ. ಇವೆಲ್ಲ ಏನಿದೆಯಲ್ಲ, ಈ ಪಾರ್ಟು ಈ ಪಾರ್ಟು ಈ ಪಾರ್ಟು, ಇದು ಲಿಸ್ಟ್ ಎಲ್ಲ ಬಂದುಬಿಟ್ಟು ನಿಮಗೆ ಮೇಜರು. ಇದು ನನಗೆ ಅನಿಸೋದಿಲ್ಲ, ಜಸ್ಟ್ ಪ್ರತಿಯೊಂದನ್ನು ನೀವು ನೆನ್ಪಿಟ್ಕೋತೀರಿ ಅನ್ನೋದು ಇಲ್ಲಿ ಅಸಾಧ್ಯವಾಗಿದೆ. ಅದೇ ಮೈನರ್ನಲ್ಲಿ ನೋಡಿ, ಮೈನರ್ನಲ್ಲಿ ಬಂದುಬಿಟ್ಟು ಕೊಟ್ಟಿದ್ದಾರಲ್ಲಿ ಬೆಂಟೋನೈಟ್, ಬೆಂಟೋನೈಟು ಇದು ಮೈನರ್. ಇವೆಲ್ಲ ನಿಮಗೆ ಆಫಿಷಿಯಲಿ ಕೊಟ್ಟಿರುವಂಥದ್ದು. ಇವು ಮೈನರ್ನಲ್ಲಿ ಬರುವಂಥ ಮಿನರಲ್ಸು, ಇವೆಲ್ಲ ಮೇಜರ್ ಮಿನರಲ್ಸು. ಸೊ ಎಕ್ಸಾಮಿನರ್ ನಿಮಗೆ ಇಲ್ಲಿ ಇವನ್ನೆಲ್ಲನೂ ನೆನ್ಪಿಟ್ಕೋಬೇಕಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಪ್ರಶ್ನೆ, ಈ ಒಂದು ಪ್ರಶ್ನೆಯಲ್ಲಿ ನೋಡಿ, ಇದು ಜೋಗ್ರಫಿ, ಇದು ಯಾವುದಿದು? ಜಸ್ಟ್ರೀಮು ಕೇವಲ ಉತ್ತರ ಗೋಳಾರ್ಧದಲ್ಲಿ ಮಾತ್ರ ಸಂಭವಿಸಿದೆ ಅಂತ ಹೇಳ್ತಾನೆ. ಇಲ್ಲ, ಜಸ್ಟ್ರೀಮ್ ಬಂದುಬಿಟ್ಟು ನಿಮಗೆ ನಾರ್ತ್ ಮತ್ತು ಸೌತ್ ಗೋಳಾರ್ಧದಲ್ಲಿ ಎರಡು ಕಡೆಗೂ ಇರ್ತದೆ, ದಕ್ಷಿಣ ಮತ್ತು ಉತ್ತರ ಗೋಳಾರ್ಧದಲ್ಲಿ ಇರ್ತದೆ. ಇವನ್ ದಕ್ಷಿಣ ಗೋಳಾರ್ಧದಲ್ಲಿ ಇನ್ನೂ ಸ್ಟ್ರಾಂಗರ್ ಇರ್ತದೆ, ದಕ್ಷಿಣ ಗೋಳದ ಇನ್ನೂ ಸ್ಟ್ರಾಂಗ್ ಇರ್ತದೆ. ಹೀಗಾಗಿ ಇದು ಸ್ಟೇಟ್ಮೆಂಟು ಯಾವಾಗಲೂ ಒನ್ಲಿ ಕೊಟ್ಬಿಟ್ಟು ಅಂದರೆ ಅಲರ್ಟ್ ಆಗಿಬಿಡ್ಬೇಕು. ಅಂದರೆ ಇದು ಒಂದೇ ಸ್ಟೇಟ್ಮೆಂಟು, ಈಗ ನಾವು ಅದನ್ನು ವೆರಿಫೈ ಮಾಡಬೇಕು, ಅದು ಇರ್ಬೋದು ನಿಜಾನೂ ಇರ್ಬೋದು, ಅಂದರೆ ಅಲರ್ಟ್ ಆಗಬೇಕು ನಾವು, ಅಲರ್ಟ್ ಆಗಿ ನೋಡಬೇಕು. ಇದು ಸಿಂಪಲ್ ಇನ್ಫಾರ್ಮೇಷನ್ ಇತ್ತು, ಹೀಗಾಗಿ ಒನ್ ಆಪ್ಷನ್ ಎಲ್ಲಿದೆ ಅದನ್ನು ತೆಗೆದುಬಿಡಿ. ಓಕೆ, 2 ಮತ್ತು 3 ಹಾಗೆ ಬಿ ಮತ್ತು ಸಿ ಎಷ್ಟೇ ಉಳಿತು, ಹಾಗೆ ಬಿ ಮತ್ತು ಸಿ ಉಳಿತು. ಒನ್ಲಿ ಸಮ್ ಸೈಕ್ಲೋನ್ ಡೆವಲಪ್ಸ್ ಅನ್ ಐ. ಆ್ಯಕ್ಚುಲಿ ಇದು ಸರಿಯಾಗಿದೆ, ಪ್ರತಿಯೊಂದು ಸೈಕ್ಲೋನ್ಗೆ ಐಯನ್ನು ಬರುವುದು ಡೆವಲಪ್ ಆಗುವುದಿಲ್ಲ. ಐ ಅಂತಂದರೆ ಏನಂತ ನಾನು ನಿಮ್ಗೆ ಹೇಳ್ತೇನೆ, ಕೆಳ ಚಂಡಮಾರುತಗಳು ಮಾತ್ರ ಕಣ್ಣನ್ನು ಅಭಿವೃದ್ಧಿಪಡಿಸುತ್ತವೆ. ನೋಡಿ, ಈ ಕನ್ನಡ ಮಾಧ್ಯಮದ ಹುಡುಗರು ಕನ್ನಡದಲ್ಲಿ ಓದ್ಕೋತಾ ಇರಬೇಕು. ಆಮೇಲೆ ಮೂರನೇ ಸ್ಟೇಟ್ಮೆಂಟ್ ನೋಡಿ, ಚಂಡಮಾರುತದ ಕಣ್ಣಿನೊಳಗೆ ತಾಪಮಾನವು ಸುತ್ತಮುತ್ತಲಿನ ತಾಪಮಾನಕ್ಕಿಂತ ಸುಮಾರು 10 ಡಿಗ್ರಿ. ನೋಡಿ, ಒಂದೇನೋ ಒಂದು ಫ್ಯಾಕ್ಟ್ಸ್ ಈ ರೀತಿ ಕೊಟ್ಟರು ಕೂಡ ನಾವು ಸ್ವಲ್ಪ ಅಲರ್ಟ್ ಆಗಿಬಿಡ್ಬೇಕು. ಕಡಿಮೆ ಇರುತ್ತದೆ, ಇದು ಆ್ಯಕ್ಚುಲಿ ಕಡಿಮೆ ಅಲ್ಲ, ಹೆಚ್ಚಿಗೆ ಇರುತ್ತೆ, ಹೆಚ್ಚಿಗೆ ಇರುತ್ತೆ. ಈ ಹೆಚ್ಚಿಗೆ ಕೊಟ್ಟಿದ್ದಂತಂದರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಸ್ಟೇಟ್ಮೆಂಟ್ 3 ಕೂಡ ತಪ್ಪಿದೆ. ಹೀಗಾಗಿ ಒನ್ಲಿ 2 ಆಪ್ಷನ್, ಒನ್ಲಿ 2. ಇದರ ಎಕ್ಸ್ಪ್ಲನೇಷನ್ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಇದೊಂದು ಸೈಕ್ಲೋನ್ ಇದೆ, ಸೈಕ್ಲೋನ್ಗೆ ನಿಮಗೆ ಗೊತ್ತಿರಲಿ, ಐ ಅಂತಂತಂದರೆ ಒಂದು ಕಣ್ಣು ಇಲ್ಲಿ ನಡುವೆ ಒಂದು ಅಭಿವೃದ್ಧಿಗೊಳ್ತದೆ. ಇದು ಪ್ರತಿಯೊಂದು ಸೈಕ್ಲೋನ್ಗೂ ಅಭಿವೃದ್ಧಿ ಹೊಂದುವುದಿಲ್ಲ, ಕೆಲವೊಂದಿಷ್ಟು ಸೈಕ್ಲೋನ್ಗೆ ಮಾತ್ರ ಇದು ಅಭಿವೃದ್ಧಿಗೊಳ್ತದೆ. ಈ ಸೈಕ್ಲೋನ್ ಫಾರ್ಮೇಷನ್ ಆಗುವಾಗ ಇಲ್ಲಿ ನೀವು ಹೇರ್ ರೈಸ್ ಆಗ್ತದಲ್ಲ, ಈ ಹೇರ್ ರೈಸ್ ಆಗ್ತಾ ಆಗ್ತಾ ಮೇಲ್ಗಡೆ ಬರ್ತದೆ. ಆಮೇಲೆ ರೈಸ್ ಆದಾಗ ಅದು ಎಕ್ಸ್ಪೆನ್ಷನ್ ಆಗಿ ಅಲ್ಲಿ ನಿಮಗೆ ಕೂಲ್ ಡೌನ್ ಆಗ್ತದೆ. ಕೂಲ್ ಡೌನ್ ಆಗಿ ಏನು ಸಬ್ಸಿಡಿಂಗ್ ಆಗ್ತಾ ಬರ್ತದೆ. ಈ ಸಬ್ಸಿಡಿಂಗ್ ಆಗಿದ್ದು ಮತ್ತೆ ಇಲ್ಲಿ ವಾಲ್ ಅಂತ ಹೇಳ್ತಾರೆ, ಇದು 5 ವಾಲ್, ಇದು ನಡುವೆ ಇರೋದು ಐ. ಇಲ್ಲಿ ಟಾಪ್ ವ್ಯೂನಲ್ಲಿ ತೋರಿಸ್ತದೆ ನೋಡಿ, ಈ ನಡುವೆ ಐ ಒಂದು ಕ್ರಿಯೇಟ್ ಆಗಿರ್ತದೆ ಸೈಕ್ಲೋನ್ಗೆ. ಇದು ನಡುವೆದು, ಸುತ್ತಲೂ ಎಲ್ಲ ನಿಮಗೆ ವೃತ್ತಾಕಾರವಾಗಿ ನಿಮಗೆ ಪ್ರೆಷರ್ ಕ್ರಿಯೇಟ್ ಆಗಿದ್ದು ಸೈಕ್ಲೋನ್ ಫಾರ್ಮೇಷನ್ ಆಗ್ತಾ ಹೋಗ್ತಿರ್ತದೆ. ಈ ಒಂದು ಗೋಡೆ ಸುತ್ತ, ಈ 5 ಒಂದು ಗೋಡೆ ಸುತ್ತ ಇದು ನಿಮಗೆ ವಾರ್ಮ್ ಏರ್ ರೈಸ್ ಆಗಲಿಕ್ಕೆ ಪ್ರಾರಂಭಿಸ್ತದೆ. ಇದು ಪ್ರಾರಂಭದಲ್ಲಿ ಇಲ್ಲಿ ಐ ಕ್ರಿಯೇಟ್ ಆಗಿರುವುದಿಲ್ಲ, ನಂತರದಲ್ಲಿ ಇದು ಕನ್ವೆಕ್ಷನ್ ಏನು ಜಾಸ್ತಿ ಇರ್ತದಲ್ಲ, ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಇರ್ತದೆ. ಐ ಇದು ಇಲ್ಲಿ ಟೆಂಪ್ರೇಚರು ಜಾಸ್ತಿ ಇರ್ತದೆ, ಆದರೆ ಪ್ರೆಷರು ಕಡಿಮೆ ಇರ್ತದೆ. ಇದು ನೆನಪಿರಲಿ, ಇಲ್ಲಿ ಐನಲ್ಲಿ ಪ್ರೆಷರ್ ಕಡಿಮೆ ಇರ್ತದೆ, ಹೊರಗಡೆಗಿಂತ ಸುತ್ತಲಿಕ್ಕಿಂತ ಒಳಗಡೆ ಪ್ರೆಷರ್ ಕಡಿಮೆ ಇರ್ತದೆ, ಆದರೆ ಟೆಂಪ್ರೇಚರು ಜಾಸ್ತಿ ಇರ್ತದೆ. ಓಕೆ, ಈ ಒಂದು ಮಾಹಿತಿನ ನೆನ್ಪಿಟ್ಕೊಳ್ಳಿ. ಇವನ್ನು ಟೆಂಪ್ರೇಚರು ಇದು ಟ್ರಾಪಿಕಲ್ ಸೈಕ್ಲೋನ್ದು ಎಷ್ಟಿದೆ, 5.5 ಡಿಗ್ರಿ, 5.5 ಡಿಗ್ರಿ ಸೆಲ್ಸಿಯಸ್, ಅಂದರೆ 10 ಫ್ಯಾರನ್ಹೈಟ್ ಹೈಯರ್ ಇರ್ತದೆ ಸುತ್ತಲಿಕ್ಕಿಂತ, ಸುತ್ತಲಿಕ್ಕಿಂತನೂ ಇಲ್ಲಿ ಒಳಗಡೆ ಹೆಚ್ಚಿಗೆ ಇರ್ತದೆ. ನೋಡಿ, ಇದೊಂದು ಪ್ರಶ್ನೆ ನೋಡಿ, 2020 ಇದು ಯು ಪಿ ಎಸ್ ಸಿ ಪೇಪರ್ ಏನಿದೆ ಅಲ್ಲ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ದು, ಒಂದು ರೀತಿ ಹೇಳಬೇಕಂತಂದರೆ ಕೆಲವೊಂದು 7 ವರ್ಷಗಳಲ್ಲಿ ಇದು ಸ್ವಲ್ಪ ಡಿಫಿಕಲ್ಟ್ ಪೇಪರ್ ಆಗಿತ್ತು. ಇಲ್ಲಿ ನೀವು ತುಂಬಾ
ಫ್ಯಾಕ್ಟ್ಸ್ ಕಂಬೈಂಡ್ ವಿತ್ ಲಾಜಿಕಲ್ಸ್ ಮತ್ತು ನೀವು ಸೈಂಟಿಫಿಕ್ ಟೆಂಪರ್ ಕೂಡ ಇಲ್ಲಿ ನಿಮ್ಮದು ಚೆಕ್ ಮಾಡಿದ್ದಾ ಹೋಗಿದ್ದಾರೆ ಪೇಪರಲ್ಲಿ ವಿತ್ ರೆಫರೆನ್ಸ್ ಟು ಯಾವುದು ಸಾಗರದ ಸರಾಸರಿ ತಾಪಮಾನವನ್ನು ಅದಕ್ಕೇನಂತಾರೆ ಓಷನ್ ಮೀನ್ ಟೆಂಪರೇಚರ್ ಅಂತ ಹೇಳ್ತಾರೆ ಓ ಎಂ ಟಿ ಈ ಸಂಬಂಧ ಈ ಓ ಎಂ ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹೇಳಿ ಕೊಟ್ಟಿದ್ದಾರೆ ಎರಡು ಅವುಗಳನ್ನು ನೋಡಬೇಕು. ಓ ಎಂ ಟಿ ಅದೆಲ್ಲ ಇದು 26 ಡಿಗ್ರಿ ಸೆಲ್ಸಿಯಸ್ ಐಸೋಥರ್ಮ್. ಐಸೋಥರ್ಮ್ ಅಂತಂತಂದರೆ ಒಂದು ಲೈನು ಅದು ಸೇಮ್ ಟೆಂಪ್ರೇಚರ್ನ ಕನೆಕ್ಟ್ ಮಾಡ್ತಾ ಹೋಗ್ತದೆ, ಜಾಯಿನ್ ಮಾಡ್ತಾ ಹೋಗ್ತದೆ ಒಂದು ನಕ್ಷೆಯಲ್ಲಿ ಸೇಮ್ ಒಂದು ತಾಪಮಾನ ಆಳಕ್ಕೆ ಅಳೆಯಲಾಗುತ್ತದೆ. ಇದು ಜನವರಿ ಮಾರ್ಚ್ ಅವಧಿಯಲ್ಲಿ ನೈಋತ್ಯ ಭಾರತೀಯ ಸಾಗರದಲ್ಲಿ 129 ಮೀಟರ್ದಲ್ಲಿರುತ್ತದೆ. ಈ ಸ್ಟೇಟ್ಮೆಂಟ್ನಲ್ಲಿ ಇಷ್ಟು ಕರೆಕ್ಟ್ ಇದೆ. ಓಕೆ, ಓ ಎಮ್ ಟಿ 26 ಡಿಗ್ರಿ ಸೆಲ್ಸಿಯಸ್ ಐಸೋಥರ್ಮ್ ಆಳಕ್ಕೆ ಅಳೆಯಲಾಗುತ್ತದೆ, ಇಷ್ಟು ಕರೆಕ್ಟ್ ಇದೆ. ಈ ಸೆಕೆಂಡ್ ಏನಿದೆಯಲ್ಲ ಇದು ತಪ್ಪಿದೆ, 126 ತಪ್ಪಿದೆ. ಇದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಒಂದು ಇದು ನೋಡಿ, ಜನವರಿ ಮಾರ್ಚ್ ಅವಧಿಯಲ್ಲಿ ಸಂಗ್ರಹಿಸಿದ ಓ ಎಮ್ ಟಿಯನ್ನು ಮನ್ಸೂನ್ನಲ್ಲಿರುವ ಮಳೆಯ ಪ್ರಮಾಣವು ಒಂದು ನಿರ್ದಿಷ್ಟ ದೀರ್ಘಾವಧಿಯ ಸರಾಸರಿಗಿಂತ ಕಡಿಮೆ ಮತ್ತು ಹೆಚ್ಚಾಗಿರಬಹುದು ಎಂದು ನಿರ್ಣಯ ಇದೆ. ಆ್ಯಕ್ಚುಲಿ ಇದು ಓ ಎಮ್ ಟಿದು ಪರ್ಪಸ್, ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ ಎರಡೇ ಸ್ಟೇಟ್ಮೆಂಟು. ಹೀಗಾಗಿ ಇಲ್ಲಿ ಎರಡು ಮಾತ್ರ ಬರಬೇಕು. ಇದು ನಿಮಗಿಲ್ಲಿ ನಾನು ಮಿಸ್ಟೇಕ್ ಆಗಿದೆ, ಇದು ಮೂರಲ್ಲ, ಇದು ಕೇವಲ ಎರಡು ಮಾತ್ರ. ಇಲ್ಲಿ ಇಂಗ್ಲೀಷ್ನಲ್ಲಿ ಕರೆಕ್ಟ್ ಕೊಟ್ಟಿದ್ದೇನೆ, ಓನ್ಲಿ ಟು. ಈ ಓನ್ಲಿ ಸ್ಟೇಟ್ಮೆಂಟ್ ಟು ಕರೆಕ್ಟ್ ಇದೆ. ಈ ಓ ಎಮ್ ಟಿ ಸಿ ಮೆಜರ್ಡ್ ಇನ್ ಡೆಪ್ತ್ ಆಫ್ 26 ಮೀಟರ್, ಇಲ್ಲಿ ಬರ್ಬೋದು ಬರಬರಿದೆ. ಈ 129 ಮೀಟರ್ ಅಲ್ಲ, 129 ಮೀಟರ್ ಅಂತಂದರೆ ಎಷ್ಟು ಆಯ್ತದ, ತುಂಬಾ ಆಯ್ತಲ್ವಾ. ಸೊ ಇದಕ್ಕೊಂದು ಎಕ್ಸ್ಪ್ಲನೇಷನ್ ನಾನು ಕೊಡಬೇಕಂತಂದರೆ ಇದೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ, ಎಲ್ಲಿದೆ ಇದು, ಪುಣೆ. ಇದು ಅವರು ಒಂದು ಕೊಟ್ಟಂತಹ ಇದೊಂದು ಡೈಗ್ರಾಮು. ಇಲ್ಲಿ ನಿಮ್ಗೆ ಸಿಂಪಲಾಗಿ ಹೇಳಬೇಕಂತಂದರೆ ಇದು ನಮ್ಮದು ಇಂಡಿಯಾ ಇದೆ, ನಮ್ಮ ಇಂಡಿಯಾ ಇದೆ, ಈ ಸೈಡ್ ಬಂದುಬಿಟ್ಟು ನಿಮಗೆ ಆಫ್ರಿಕಾ ಎಲ್ಲ ಬರ್ತದೆ. ಈಗ ಮಾನ್ಸೂನ್ ಮಾರುತಗಳು ಈ ರೀತಿ ಬರ್ತಾ ಹೋಗ್ತವೆ. ಓಕೆ, ಬಂದು ನಮಗೆ ಇಲ್ಲಿ ಈ ರೀತಿ ನಿಮಗೆ ಮಾನ್ಸೂನ್ ಮಾರುತಗಳು ಬರ್ತವೆ, ಇಷ್ಟು ನಿಮಗೆಲ್ಲ ಗೊತ್ತಿದೆ. ಏನಾಗ್ತದೆ, ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಈ ಭಾಗದಲ್ಲಿ, ಓಕೆ, ಈ ಭಾಗದಲ್ಲಿ ಏನು ಒಂದು ಸೀ ಟೆಂಪ್ರೇಚರ್ ಇದೆಯಲ್ಲ, ಇದು ಓಷನ್ದು ಇಲ್ಲಿ ಏನು ಟೆಂಪ್ರೇಚರ್ ಇದೆಯಲ್ಲ, ಆ ಟೆಂಪ್ರೇಚರ್ನ ನಾವು ಸ್ಟಡಿ ಮಾಡುವ ಮುಖಾಂತರ ನಮಗೆ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇನ್ನು 2 ತಿಂಗಳು ಬಿಟ್ಬಿಟ್ಟು ಇಲ್ಲಿ ಯಾವ ರೀತಿ ನಮಗೆ ಮಾನ್ಸೂನು ಎಷ್ಟು ಬರ್ತದೆ, ಕಡಿಮೆ ಬರ್ತದೆ, ಡ್ರೌಟ್ ಕಡಿಮೆ ಬರ್ತದೆ, ಜಾಸ್ತಿ ಬರ್ತದೆ, ಯಾವ ರೀತಿ ಬರ್ತದೆ ಅಂಥೇಳಿ ಒಂದು ವಿತ್ ಒಂದು 80% ಅಕ್ಯುರೇಸಿಯಲ್ಲಿ ಅದನ್ನು ಒಂದು 80% ಅಕ್ಯುರೇಸಿವರೆಗೂ ಅದನ್ನು ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಮೊದಲಕ್ಕೆ ಏನು ಮಾಡ್ತಿದ್ರು ಅಂತಂದರೆ ಸಿ ಸರ್ಫೇಸ್ ಟಿ ಟೆಂಪ್ರೇಚರ್ ಅಂತೇಳಿ ಮೆಸರ್ ಮಾಡ್ತಾಯಿದ್ರು, ಅದು ಭಾಳಿಲ್ಲ. ಈಗ ಇದು ಸಿ ಇದೆ, ಓಕೆ, ಒಂದು ಸಿ ಇದೆ, ಆ ಸೀದು ಮೇಲ್ ಭಾಗದಲ್ಲಿ ಕೇವಲ ಒಂದು ಕೆಲವೊಂದಿಷ್ಟು ಮಿಲಿಮೀಟರ್ನಷ್ಟು ಅಷ್ಟೇ ಮಾತ್ರ ಅಲ್ಲಿದ್ದ ಟೆಂಪ್ರೇಚರ್ನ ನೋಡ್ತಾಯಿದ್ರು. ಅದು ನಿಮಗೆ ಒಂದು ಸೊ ಈ ಓ ಎಮ್ ಟಿದಲ್ಲಿ ಏನಾಗ್ತದೆ ಅಂತಂದರೆ ಈಗ ಡೀಪರು ಇದು 129 ಮೀಟರ್ ಅಲ್ಲ, 129 ಮೀಟರ್ದು ರಾಂಗು. ಆಲ್ಮೋಸ್ಟ್ ನಿಮಗೆ ಆ್ಯಟ್ ಮ್ಯಾಕ್ಸ್ 100 ಮಟ್ಟ ಅವರು ಚೆಕ್ ಮಾಡ್ಬೋದು. 50 to 100 ಮೀಟರ್ನಲ್ಲಿ ಇದರ ಡೆಪ್ತ್ ಎಲ್ಲ ಇಲ್ಲಿ ಒಂದು ಟೆಂಪ್ರೇಚರು ಐಸೋಥರ್ಮ್ನ ಅವರು ಚೆಕ್ ಮಾಡ್ತಾರೆ. ಇದನ್ನು ಆಧರಿಸಿ ಇಲ್ಲಿ ನಮಗೆ ಇದು ಏನು ಈ ಭಾಗದಲ್ಲಿ ಯಾವ ರೀತಿ ನೀರು ಕಾಯ್ದಿದೆ, ಏನಾಗ್ತದೆ, ಟೆಂಪ್ರೇಚರ್ನ ಒಂದು ಸ್ಟಡಿ ಮಾಡ್ಕೊಂಬಿಟ್ಟು ಅವರು ಇಲ್ಲಿ ಪ್ರೆಡಿಕ್ಷನ್ ಕೊಡ್ತಾರೆ ಯಾವ ರೀತಿ ಒಂದು ಮಾನ್ಸೂನ್ ಬರ್ತದೆ ಅಂತೇಳಿ. ಇದು ಅದು ಓಷನ್ ಮೀನ್ ಟೆಂಪ್ರೇಚರ್ ಬಗ್ಗೆ ಇರುವಂಥ ಒಂದು ಅಧ್ಯಯನ ಅದು. ಸೊ ಇದು ಈ ಒಂದು ಮಾಹಿತಿ ನ್ಯೂಸ್ನಲ್ಲಿ ಇದ್ದ ಕಾರಣ ಇದನ್ನು ಕೇಳಲ್ಪಟ್ಟಿದೆ. ಮುಂದಿನ ಪ್ರಶ್ನೆ ನೋಡಿ, ತುಂಬ ಆನೆಗಳ ಬಗ್ಗೆ ಯಾಕೆ ನ್ಯೂಸ್ನಲ್ಲಿತ್ತು, ಕೇರಳದಲ್ಲಿ ಮಗ್ದಿಂದು ಆನೆಗಳು ಸತ್ತು ಮತ್ತು ಬೋಟ್ಸ್ವಾನ ಆಫ್ರಿಕಾದಲ್ಲಿ ಕೂಡ ಕೆಲವೊಂದಿಷ್ಟು ಆನೆಗಳ ಮರಣ ಹೊಂದಿದ್ದು. ಹೀಗಾಗಿ ಎಲಿಫೆಂಟ್ ಒನ್ ಆರ್ ಅದರ್ ರೀಸನ್ಸಿಗೆ ನ್ಯೂಸ್ನಲ್ಲಿ ಇತ್ತು, ಹೀಗಾಗಿ ಈ ಪ್ರಶ್ನೆ ಬಂದಿತ್ತು. ಇಲ್ಲಿ ನಿಮಗೆ ಹೇಳಬೇಕಂದ್ರೆ ಈ ಆನೆಗಳು ಒನ್ ಎಂದು ಇನ್ಫಾರ್ಮೇಷನ್, ಆನೆಗಳ ಗುಂಪಿಗೆ ಹೆಣ್ಣು ಆನೆ ಇರ್ತದೆ, ಅದು ನಾಯಕತ್ವವನ್ನು ವಹಿಸ್ತದೆ. ಆನೆಯ ಗರಿಷ್ಠ ಗರ್ಭಾವಸ್ಥೆ 22 ತಿಂಗಳುಗಳಾಗಿರ್ಬೋದು. ಇವೆಲ್ಲ ಟೆಕ್ನಿಕಲು ಗೊತ್ತಿರಬೇಕು, ಇಲ್ಲಾಂತಂದರೆ ಏನು ಮಾಡಲಿ ಬರೋಲ್ಲ. ಅಲ್ಲದೆ ಗೆಸ್ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆನೆ ಸಾಮಾನ್ಯವಾಗಿ ಕೇವಲ 40 ವರ್ಷಗಳ ವಯಸ್ಸಿನವರೆಗೆ ಕರು ಹಾಕುವಿಕೆಯ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳಿರುವುದು ಎಲ್ಲಿ, ಕರ್ನಾಟಕ ಇವ್ರಿಗೆ ಕೊಟ್ಟಿದ್ದಾರೆ ಕೇರಳ. ಹಾಗಾದರೆ ಸ್ಟೇಟ್ಮೆಂಟು 4 ತಪ್ಪಾಯಿತು. ಹಾಗಾದರೆ ನಮ್ಮ ಯಾವುದಾದ್ರು ಹೋಗಬೇಕು, ಈಗ 4 ಎಲ್ಲಿದೆ, ಬಿ ಹೋಯಿತು ಮತ್ತು ಡಿ ಹೋಯಿತು. ಈಗ 1, 2, 3 ಚೆಕ್ ಮಾಡೋಣ. 1, 2, 3 1 ಕರೆಕ್ಟ್ ಇದೆ. ಮೋಸ್ಟ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ನಲ್ಲಿ, ನಂದು ಕನ್ನಡ ಮೀಡಿಯಮು, ಆ ಚಿಕ್ಕ ವಯಸ್ಸಿನಲ್ಲಿ ಕೇಳ್ತಾ ಇದ್ವಿ ಎಲ್ಲೇ ಒಂದು ಹೆಣ್ಣು, ಒಂದು ಎಲಿಫೆಂಟ್ ಗ್ರೂಪಿಗೆ ಹೆಣ್ಣು ಅದು ಕ್ಯಾರಿ ಮಾಡ್ತದೆ ಎಲ್ಲರಿಗೆ ಅಂತೇಳಿ. ಆ ಒಂದು ಇನ್ಫಾರ್ಮೇಷನ್ ನನಗೆ ಅನ್ಸುತ್ತೆ, ಬಟ್ ಅದು ಗೊತ್ತಿಲ್ಲ ಅಂತಂದರೆ ಈ ಒಂದೇದೇನಿದೆಯಲ್ಲ ಇದು ಸರಿಯಾಗಿದೆ. ಮತ್ತು ಆನೆಯ ಗರಿಷ್ಠ ಗರ್ಭಾವಸ್ಥೆಯು 22 ತಿಂಗಳು, ಇದು ಕೂಡ ಸರಿಯಾಗಿದೆ. ಇಲ್ಲಿ ಇದು ಸಾಮಾನ್ಯವಾಗಿ 40 ವರ್ಷ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿ ಒನ್ಲಿ ಬರಲಿ ಸ್ವಲ್ಪ ಅಲರ್ಟ್ ಆಗಿಬಿಡ್ತೀನಿ ನಾನು. ಈ ಒನ್ಲಿ ಅಂತಂದರೆ ಒನ್ಲಿ ಮೋಸ್ಟ್ಲಿ ನಾನು ಇದು 3 ಇಲ್ಲಿ ತೆಗೆದಿದ್ದೆ ಅಂತಂದರೆ ನಾನು ಸರಿಯಾದ ಉತ್ತರ ನನಗೆ 192 ಬರ್ಬೋದಿತ್ತು. ಬಟ್
ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕಂತಂದರೆ ಇದು ಅಪ್ ಟು 50 ಕೆಲವೊಂದಿಷ್ಟು 60 ಇಯರ್ಸ್ವರೆಗೂ ಕೂಡ ಇವು ಗರ್ಭಧಾರಣೆ ಮಾಡ್ತಾ ಹೋಗ್ತವೆ. ಇಲ್ಲಿ ನಿಮಗೆ ಅದೇ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತದೆ ನೋಡಿ. ಎಲಿಫೆಂಟ್ಸು ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಇರ್ತದೆ, ಮತ್ತು ಮ್ಯಾಟ್ರಿಯಾರ್ಕಲ್ ಅಂತಂತಂದರೆ ಅಲ್ಲಿ ಹೆಣ್ಣು ಮುಂದಾಳತ್ವವನ್ನು ವಹಿಸ್ತದೆ, ಗಂಡುಗಳು ಕೇವಲ ಮೇಟಿಂಗಿಗೆ ಅಷ್ಟೇ ಅಲ್ಲಿ ಬರ್ತಾವೆ ಹೆಣ್ಣುಗಳ ಕಡೆ. ಆಮೇಲೆ ಇದ್ರದ್ದು ಒಂದು ಲಾಂಗೆಸ್ಟ್ ಜೆಸ್ಟೇಷನ್ ಪೀರಿಯಡ್ ಗರ್ಭಧಾರಣೆ ಇರೋದು 680 days ಅಥವಾ 22 months ಅಂತ ಹೇಳ್ಬೋದು. ಅಪ್ ಟು 50 ಅಥವಾ 60 ಇಯರ್ಸ್ವರೆಗೂ ಇವು ಮಕ್ಕಳು ಮಾಡ್ತವೆ. ಆಮೇಲೆ ಹೈಯೆಸ್ಟ್ ಯಾವುದಿತ್ತು ಅಂದರೆ ಕರ್ನಾಟಕ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗ್ತದೆ ಅಂತ ನಾನು ಅನ್ಕೋತೇನೆ. ಮುಂದಿನದು ಪ್ರಶ್ನೆ, ಕೆಳಗಿನ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವುದು ಭಾರತೀಯ ಜೌಗು, ಓಕೆ ಜೌಗು ಸ್ವಯಂಪ ಜಿಂಕೆ ಬಾರಸಿಂಗನ ಉಪಜಾತಿಗಳ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ. ಅದು ಗಟ್ಟಿಯಾದ ನೆಲದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಪ್ರತ್ಯೇಕವಾಗಿ ಗ್ರಾಮೀಣೋತ್ಸವ ಹುಲ್ಲು ಮೇಯುವುದು ಆಗಿದೆ. ಇಲ್ಲಿ ನಿಮಗೆ ಡೌಟ್ ಬರಬೇಕಾಗಿದ್ದು ಯಾವುದಂತಂದರೆ ಇಂಗ್ಲೀಷ್ನಲ್ಲಿ ಒಂದ್ಸಲ ಹೇಳ್ತೀನಿ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಟೆಕ್ಟೆಡ್ ಏರಿಯಾ ಈಸ್ ಅ ವೆಲ್ ನೋನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ಅ ಸಬ್ ಸ್ಪೀಸೀಸ್ ಆಫ್ ಇಂಡಿಯನ್ ಸ್ವ್ಯಾಂಪ್ ಡಿಯೋ? ಬಾರಸಿಂಗ, ಇದು ಬಾರಸಿಂಗ ದಟ್ ಥ್ರೈವ್ಸ್ ವೆಲ್ ಆನ್ ಹಾರ್ಡ್ ಗ್ರೌಂಡ್, ದಿಸ್ ಇಸ್ ಇ ಹಿಂಟ್, ಥ್ರೈವ್ಸ್ ವೆಲ್ ಆನ್ ಹಾರ್ಡ್ ಗ್ರೌಂಡ್ ಆ್ಯಂಡ್ ಇಸ್ ಎಕ್ಸ್ಕ್ಲೂಸಿವ್ಲಿ ಗ್ರಾಮ್ನಿವರಸ್. ಈಗ ಇಲ್ಲಿ ನಮಗೆ ಒಂದು ಆಪ್ಷನ್ ಏನು, ಒಂದು ಡೌಟ್ ಎಲ್ಲಿ ಬರಬೇಕಂತಂದರೆ ಒನ್ ಆರ್ ಟೂ. ಇಲ್ಲಿ ನೋಡಿ, ಅವರು ಇಟ್ ಥ್ರೈವ್ಸ್ ವೆಲ್ ಆನ್ ಗ್ರೌಂಡ್ ಆನ್ ಹಾರ್ಡ್ ಗ್ರೌಂಡ್ ಅಂತ ಕೇಳಿದ್ದಾರೆ. ಹೇ, ಹಾರ್ಡ್ ಗ್ರೌಂಡು ಮಾನಸ್ನಲ್ಲಿ ಕಂಡುಬರುವುದಿಲ್ಲ, ಸೊ ಕಾನಾದಲ್ಲಿ ಕಂಡುಬರ್ತದೆ. ಇದು ಒಂದು ಲಾಜಿಕ್ ಯೂಸ್ ಮಾಡಿದರೆ ಕಾನಾ ನ್ಯಾಷನಲ್ ಪಾರ್ಕು. ಬಟ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ, ಈಗ ಈ ಬಾರಸಿಂಗ ಏನಿದೆಲ್ಲ, ಇದು ಮಧ್ಯಪ್ರದೇಶದ ಒಂದು ಸ್ಟೇಟ್ ಎನಿಮಲ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಏನಾಗಿತ್ತಂತಂದರೆ, ಈ ಒಂದು ನ್ಯಾಷನಲ್ ಕಾನಾ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಬಾರಸಿಂಗ ಒಂದು ಎಕ್ಸ್ಟಿನ್ಷನ್ ಆಗುವ ಒಂದು ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಬ್ರೀಡಿಂಗ್ ಮತ್ತು ಕನ್ಸರ್ವೇಷನ್ ಒಂದು ಪ್ರೋಗ್ರಾಮ್ ಮಾಡಿ ಇದನ್ನು ಸಕ್ಸಸ್ಫುಲ್ ಆಗಿದೆ. ಇದೊಂದು ಪ್ರೊಜೆಕ್ಟು, ಯಾವುದು ಬಾರಸಿಂಗನ ಒಂದು ಕನ್ಸರ್ವೇಷನ್ ಪ್ರೊಜೆಕ್ಟು ಸಕ್ಸಸ್ಫುಲ್ ಆಗಿ ಇದು ನ್ಯೂಸ್ನಲ್ಲಿತ್ತು. ಹೀಗಾಗಿ ಇದೊಂದು ನ್ಯೂಸ್ನಲ್ಲಿದ್ದಂಥ ಮೆಟೀರಿಯಲ್. ಹೀಗಾಗಿ ಸರಿಯಾದ ಉತ್ತರ ಕಾನಾ ನ್ಯಾಷನಲ್ ಪಾರ್ಕ್. ಮುಂದೆ ಅದೇ ರೀತಿ ಮತ್ತೊಂದು ಪ್ರಶ್ನೆ, ಮಸ್ಕ್ ಡಿಯರ್ ಬಗ್ಗೆ ಕೇಳಿದ್ದಾರೆ. ಮಸ್ಕ್ ಡಿಯರ್ ಅಂತಂತಂದರೆ ಕಸ್ತೂರಿ ಜಿಂಕೆಗಳು ಅದರ ನೈಸರ್ಗಿಕ ಆವಾಸಸ್ಥಾನವನ್ನು ಹುಡುಕುವ ಸಾಧ್ಯತೆ ಹೆಚ್ಚು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮೋಸ್ಟ್ ಲೈಕ್ಲಿ ಪ್ಲೇಸ್ ಟು ಫೈಂಡ್ ದ ಇನ್ ಇಟ್ಸ್ ಅ ನ್ಯಾಚುರಲ್ ಹ್ಯಾಬಿಟ್? ಇವುಗಳನ್ನು ನಾವು ಎಲ್ಲಿ ಕಾಣ್ಬೋದು, ಮಸ್ಕ್ ಡಿಯರ್ಗಳನ್ನು ನಾವು ಎಲ್ಲಿ ಕಾಣ್ಬೋದು, ಕಸ್ತೂರಿ ಜಿಂಕೆಗಳನ್ನು ನಾವು ಎಲ್ಲಿ ಕಾಣ್ಬೋದು ಅಂತ ಕೇಳಿದ್ದಾರೆ. ಕೆಲವೊಂದಿಷ್ಟು ಇಲ್ಲೇ ನಿಮಗೆ ಅಭಯಾರಣ್ಯಗಳನ್ನು ಕೊಟ್ಟಿದ್ದಾರೆ, ಸ್ಯಾಂಕ್ಚುರಿ ನ್ಯಾಷನಲ್ ಪಾರ್ಕು. ಇವುಗಳಲ್ಲಿ ಯಾವುದಂತ ಗುರುತಿಸಬೇಕು. ಇವು ನೋಡಿ, ನಿಮಗೆ ಗೊತ್ತಿದ್ರೆ ಮಸ್ಕ್ ಡಿಯರ್ ಬಂದುಬಿಟ್ಟು ನಿಮಗೆ ಈ ಭಾಗದಲ್ಲಿ ಪಾಕಿಸ್ತಾನ, ಟಿಬೆಟು, ನೇಪಾಳ, ಭೂತಾನು, ಹಿಮಾಲಯನ್ ರೇಂಜಸ್ ಪಾರ್ಟ್ನಲ್ಲಿ ಇದನ್ನು ನಮಗೆ ಕಂಡುಬರ್ತದೆ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಮ್, ಅರುಣಾಚಲ ಪ್ರದೇಶ, ಈ ಭಾಗದಲ್ಲಿ ಕಂಡುಬರ್ತದೆ. ಆಮೇಲೆ ಇದು ಹೈಟ್ನಲ್ಲಿ ಇರ್ತದೆ, ಅಲ್ಪೈನ್ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ ನಾವು. ಎಷ್ಟು, 2500 meters ಅಬೋವ್ ದಿ ಸೀ ಲೆವೆಲ್ ಇರ್ತದೆ. ಆಮೇಲೆ ಈ ಅಸ್ಟಾಕ್, ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದಾರಲ್ಲ ಅಸ್ಟಾಕ್ ವೈಲ್ಡ್ ಲೈಫ್ ಸೆಂಚುರಿ ಇದೆಲ್ಲ, ಇದರದ್ದು ಆ್ಯಕ್ಚುಲಿ ಹೆಸರೇ ಅಸ್ಟಾಕ್ ಮಸ್ ಡಿಯರ್ ಅಭಯಾರಣ್ಯ. ಇದು ಇದು ಆ್ಯಕ್ಚುಲಿ ನಿಜವಾದ ಹೆಸರೇ ಅಸ್ಟಾಕ್ ಮಸ್ಕ್ ಡಿಯರ್ ಸ್ಯಾಂಕ್ಚುರಿ ಇದು. ಆಮೇಲೆ ಗಂಗೋತ್ರಿ ಸೆಂಚುರಿ ಕೂಡ ಸರಿಯಾದ ಉತ್ತರ. ಇಲ್ಲಿ 192 ಸರಿಯಾದ ಉತ್ತರ. ಯಾಕಂತಂದರೆ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ನೋಡಿ. ಈ ಗಂಗೋತ್ರಿ ನ್ಯಾಷನಲ್ ಪಾರ್ಕಲ್ಲಿ ಈಗ ನಮ್ಮದು ಸ್ನೋ ಲೆಪರ್ಡ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಗಂಗೋತ್ರಿ ನ್ಯಾಷನಲ್ ಪಾರ್ಕ್ನಲ್ಲಿ ಸ್ನೋ ಲೆಪರ್ಡ್ಸು, ಬ್ಲ್ಯಾಕ್ ಬಿಯರ್ಸು, ಮಸ್ ಡಿಯರ್ಸು, ಬ್ಲೂ ಶಿಪ್ಸು, ಹಿಮಾಲಯನ್ ಥಾರ್, ಈ ರೀತಿಯಾದಂತಹ ಪ್ರಮುಖ ಒಂದು 15 species ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಅದರಲ್ಲಿ ಮಸ್ಕ್ ಡಿಯರ್ ಕೂಡ ಒಂದು. ಹಾಗೆ ಮಸ್ಕ್ ಡಿಯರ್ ಇದೇನಿದೆಲ್ಲ, ಇದು ಇದಕ್ಕೆ ಆ್ಯಂಟಲ್ಸ್ ಇರೋದಿಲ್ಲ, ಆ್ಯಂಟಲರ್ಸ್ ಇರೋದಿಲ್ಲ, ಅಂತಂದರೆ ಕೊಂಬು ಇರುವುದಿಲ್ಲ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ಇದಕ್ಕೆ ಕೊಂಬು ಇರುವುದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಒನ್ ಆ್ಯಂಡ್ ಟೂ. ನೆಕ್ಸ್ಟು ಪ್ರಶ್ನೆ, ಸೊ ಅಮಂಗ್ ದಿ ಫಾಲೋವಿಂಗ್ ಟೈಗರ್ ರಿಸರ್ವ್ಸ್ ವಿಚ್ ಒನ್ ಆಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ದಿ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೆಟ್? ಕೆಳಗಿನ ಟೈಗರ್ ರಿಸರ್ವ್ಗಳಲ್ಲಿ ನಿರ್ಣಾಯಕ ಟೈಗರ್ ಆವಾಸ ಸ್ಥಾನದ ಅತಿ ದೊಡ್ಡದ ಪ್ರದೇಶ ಯಾವುದು? ಇಲ್ಲಿ ನೋಡಿ, ನಿಮಗೆ ಅವರು ಕೇಳ್ತಾ ಇರೋದು ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಕೇಳ್ತಾ ಇಲ್ಲ. ಬಟ್ ಅಲ್ಲಿ ಲಾಜಿಕ್ ಇದೆ. ನಮಗೆ ದೊಡ್ಡ ಟೈಗರ್ ರಿಸರ್ವ್ ಅಂತ ಬಂದರೆ, ನಾಗಾರ್ಜುನ್ ಶ್ರೀಶೈಲಂ ಇದು ದೊಡ್ಡ ಟೈಗರ್ ರಿಸರ್ವ್. ಅದೇ ನಿಮಗೆ ಸ್ಮಾಲ್ ಅಂತ ಬಂದರೆ ಬೋರ್ ಟೈಗರ್ ರಿಸರ್ವ್. ಯಾವುದು ಬೋರ್ ಟೈಗರ್ ರಿಸರ್ವ್, ಇದು ಮಹಾರಾಷ್ಟ್ರದಲ್ಲಿದೆ. ಈಗ ಒಂದು ಟೈಗರ್ ರಿಸರ್ವ್ ದೊಡ್ಡದಿದೆ ಅಂತಂದರೆ ಅದ್ರ ಕೋರ್ ಏರಿಯಾ ಅಂತಂದರೆ ಅಲ್ಲಿ ನಿಮಗೆ ಯಾವುದೇ ಆದಂಥ ಇಂಟರ್ಫರೆನ್ಸ್ ಇರುವುದಿಲ್ಲ. ಮಿನಿಮಮ್ ಹುಮನ್ ಇಂಟರ್ಫರೆನ್ಸ್ ಇರ್ತದೆ ಈ ಕೋರ್ ಏರಿಯಾದಲ್ಲಿ, ಹುಮನ್ ಇಂಟರ್ಫರೆನ್ಸ್ ಇರುವುದಿಲ್ಲ. ಅದೇ ರೀತಿ ಹಾಗಾಗಿ ಈ ಒಂದು ಲಾಜಿಕ್ನ ಯೂಸ್ ಮಾಡಿದರೂ ಕೂಡ ನೀವು ನಾಗಾರ್ಜುನ್ ಶ್ರೀಶೈಲಂ ಅನ್ನೋದು ಕರೆಕ್ಟ್ ಸರಿಯಾದ ಉತ್ತರಕ್ಕೆ ಅರೈವ್ ಆಗ್ಬೋದು. ಬಟ್ಟು ಇಲ್ಲಿ ನಿಮಗೆ ಆಫಿಷಿಯಲ್ ಡಾಕ್ಯುಮೆಂಟ್ ಆಫಿಷಿಯಲ್ದು ಒಂದು ಲಿಸ್ಟ್ನ ತೋರಿಸ್ತಾ ಹೋಗ್ತೇನೆ. ಇದು NTA.gov.in ಎಂಬ ವೆಬ್ಸೈಟ್ಲಿಂದ ಪಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ನಾಗಾರ್ಜುನ್ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಏರಿಯಾ ಆಫ್ ದಿ ಕೋರ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ನಮ್ಗೆ ಕೊಟ್ಟಂಥ ಆಪ್ಷನನ್ನು ನೋಡ್ತಾ ಹೋದರೆ ವೆಸ್ಟ್ ಬೆಂಗಾಲ್ ಸುಂದರ್ಬನ್ನು ಎಷ್ಟಿದೆ, 1669 ಇದೆ. ಈ ಆಂಧ್ರ ಪ್ರದೇಶ, ನೆಕ್ಸ್ಟ್ ಒಂದು ಇದ್ರ ಸ್ಲೈಡಲ್ಲಿ ತೋರಿಸಿ ನೋಡಿ, ನಾಗಾರ್ಜುನ ಸಾಗರ್ ಇದೆಷ್ಟಿದೆ, 2595 ಇದೆ ಏರಿಯಾ ಆಫ್ ದಿ ಕೋರ್ ಹ್ಯಾಬಿಟೇಟ್.
ಈವೊಂದು ಲಾಜ್ ಇದು ಸರಿಯಾದ ನಿಮಗೆ ಡಾಕ್ಯುಮೆಂಟೆಡ್ ಇರೋದು 2019 ಗೌರ್ಮೆಂಟ್ ಡಾಕ್ಯುಮೆಂಟೆಡ್ ಇರೋದು. ಸೊ ಕೊಟ್ಟಂಥ ಆಪ್ಷನ್ಗಳಲ್ಲಿ ನಾವು ನೋಡ್ತಾ ಹೋದರೆ ಟೈಗರ್ ರಿಸರ್ವ್ಸ್ದು ಕ್ರಿಟಿಕಲ್ ಟೈಗರ್ ರಿಸರ್ವ್ಸ್ ಹ್ಯಾಬಿಟೇಟು, ಕಾರ್ಬೆಟ್ಟು ಅದು ಉತ್ತರಾಖಂಡದಲ್ಲಿದೆ, ಇದರದು 821 ಸ್ಕ್ವೇರ್ ಕಿಲೋಮೀಟರ್ ಇತ್ತು. ರಾಂತಂಬೋರ್ ರಾಜಸ್ಥಾನದಲ್ಲಿದೆ, ಇದು 1130 ಸ್ಕ್ವೇರ್ ಕಿಲೋಮೀಟರ್ ಇದೆ. ನೆಕ್ಸ್ಟು ನಾಗಾರ್ಜುನ್ ಶ್ರೀಶೈಲಂ ಇದೆಷ್ಟಿದೆ 2595, ಮತ್ತು ಸುಂದರವನ್ ಬಂದುಬಿಟ್ಟು ನಿಮಗೆ 1695 ಇದೆ. ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್ ಇದು, ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್ ಅಂತಂದರೆ ಅದು ಕೋರ್ ಏರಿಯಾ ಇರ್ತದೆ, ಟೈಗರ್ ರಿಸರ್ವ್ಸ್ದು ಒಂದು ಕೋರ್ ಏರಿಯಾ ಇರ್ತದೆ. ಇದು ನಮಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1970 ಇದನ್ನು ಒಂದು ಸ್ಪೆಸಿಫೈಡ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಒಂದು ಮೇನು ಇನ್ನೊಂದೇನಂತಂದರೆ ಕ್ರಿಟಿಕಲಿ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ಅಂತೇಳಿ ಒಂದು ಮಾಡ್ತಾ ಬರ್ತಾರೆ. ಅದು ಅಲ್ಲೇನಾಗ್ತದೆ ಅಂತಂದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಇರ್ತಾರೆ, ಕೆಲವೊಂದಿಷ್ಟು ಟ್ರೈಬ್ಸ್ ಇರ್ತಾರೆ, ಕೆಲವೊಂದಿಷ್ಟು ಬುಡ್ಕಳ ಜನ ಇರ್ತಾರೆ, ಅವ್ರಿಗೆ ಫಾರೆಸ್ಟ್ ಆ್ಯಕ್ಟ್ ರೈಟ್ ಆ್ಯಕ್ಟ್ನಲ್ಲಿ ಕೆಲವೊಂದಿಷ್ಟು ಫಾರೆಸ್ಟ್ದು ಏನು ಮೈನರ್ ಪ್ರೊಡಕ್ಟ್ ಇದೆ ಅದ್ರ ಮೇಲೆ ಅವರಿಗೆ ರೈಟನ್ನು ಕೊಟ್ಟಿದ್ದಾರೆ. ಈಗ ಈ ಪಕ್ಕೆ ಟೈಗರ್ ರಿಸರ್ವ್ಸು ಯಾವುದು, ಅರುಣಾಚಲ್ ಪ್ರದೇಶದಲ್ಲಿ ಒಂದು ಪಕ್ಕೆ ಟೈಗರ್ ರಿಸರ್ವ್ಸ್ ಅಂತ ಇದೆ. ಅಲ್ಲಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪಕ್ಕೆ ಟೈಗರ್ ರಿಸರ್ವ್ಸಲ್ಲಿ ಇದನ್ನು ಕ್ರಿಟಿಕಲ್ ಟೈಗರ್ ರಿಸರ್ವ್ ಅಂತೇಳಿ ಒಂದು ನೋಟಿಫೈ ಮಾಡೋಕೆ ಹೋದಾಗ ಅಲ್ಲಿರುವಂಥ ಟ್ರೈಬ್ಸ್ ಅದನ್ನು ಅಪೋಸಿಟ್ ಮಾಡಿದರು. ಯಾಕಂತಂದರೆ ಅಲ್ಲಿ ನಿಮಗೆ ಅವ್ರಿಗೆ ಎಂಟ್ರಿ ಸಿಗೋದಿಲ್ಲ, ಯಾಕಂದರೆ ಎಂಟ್ರಿ ಸಿಕ್ಕಿಲ್ಲ ಅಂತಂತಂದರೆ ಅವರು ಅಲ್ಲಿಂದ ಒಂದು ಯಾವುದು ಮೈನರ್ ಏನು ಪ್ರೊಡ್ಯೂಸ್ ಇರ್ತಾವಲ್ಲ ಫಾರೆಸ್ಟ್ದು, ಅದನ್ನು ಅವರು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅದೊಂದು ಕಾನ್ಫ್ಲಿಕ್ಟ್ ಆಗಿತ್ತು. ಇದು ಒಂದು ಕೂಡ ಇದು ನ್ಯೂಸ್ನಲ್ಲಿ ಇತ್ತು. ಮುಂದಿಂದು ನೋಡಿ, ಕೆಲವೊಂದಿಷ್ಟು ಜೀವ ವೈವಿಧ್ಯತೆ ಸಂಬಂಧಿಸಿದಂತೆ ಸಿಲೋನ್ ಫ್ರಾಗ್ ಮೌತ್, ಕಾರ್ಪಸ್ ಮಿತ್ ಬಾರ್ಬೆಟ್, ಗ್ರೀನ್ವಿಚ್ ಮಿನ್ವೇಟ್, ಬಿಳಿ ಗಂಟಲಿನ ರೆಡ್ ಸ್ಮಾಟ್, ಇದು ನಿಮಗೆ ಗೊತ್ತಿತ್ತು ಅಂದರೆ ಗೊತ್ತಿತ್ತು. ಇಲ್ಲಿ ಯಾವುದೇ ರೀತಿ ಅಂತ ಗೆಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದೇ ಒಂದು ಗೆಸ್ ನನಗಂತಂತಂದರೆ ಇದು ವೈಟ್ ಥ್ರೋಟೆಡ್ ರೆಡ್ ಸ್ಟಾರ್ಟ್, ಇದು ಒಂದು ಪಕ್ಷಿ ಆಗಿರ್ಬೋದು ಅಂತೇಳಿ ಅಂದ್ಕೊಂಡು ನಾವು ಪಕ್ಷಿಗೆ ಅಂತೇಳಿ ಇದು ಸರಿಯಾದ ಉತ್ತರಕ್ಕೆ ಬರ್ಬೋದಿತ್ತು. ಬಟ್ ಇವು ಗೊತ್ತಿರಲೇಬೇಕು. ಇಲ್ಲಿ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ, ಇದನ್ನು ನೀವು ನೋಡ್ಕೋಬೋದು. ಓಕೆ, ಸೈಲೆಂಟ್ ಫ್ರಾಗ್ ಮೌತ್ ಬಂದುಬಿಟ್ಟು ಇದು ನಿಮಗೆ ಎಲ್ಲಿ ಸಿಗ್ತದೆ, ವೆಸ್ಟರ್ನ್ ಘಾಟು ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಕಂಡುಬರ್ತದೆ. ಇದು ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ ಇದರ ಫಸ್ಟ್ ಟೈಮಲ್ಲಿ ನಮ್ಗೆ ಕನಸ್ಕೊಂಡಿದ್ದು. ಮತ್ತು ಇದು ತಟೇಕಂಡ ಬರ್ಡ್ ಸೆಂಚುರಿ ಕೇರಳದಲ್ಲಿ ಕೂಡ ಇರ್ಬೋದು ಅಂತ ಅನ್ಕೋತೇವೆ. ನೆಕ್ಸ್ಟ್ ಬಂದುಬಿಟ್ಟು ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತದ್ದು ಮರುಕುಟುಕ ಏನಂತೀವಲ್ಲ ಆ ರೀತಿ, ಅದು ಏನು ಮಾಡ್ತದೆ ಅಂತಂದರೆ ತನ್ನ ಫೋರ್ ಹೆಡ್ ಮತ್ತು ಅದೊಂದು ತನ್ನ ತೊಟ್ಲಿಂದ ಮರವನ್ನು ಕುಟ್ಟಿ ಕುಟ್ಟಿ ಅದು ತನ್ನ ಗೂಡನ್ನು ಮಾಡ್ಕೋತಾ ಹೋಗ್ತದೆ. ಇದು ಮರ ಕುಟ್ಟಿದ್ರೆ ಸೌಂಡ್ ಯಾವ ರೀತಿ ಬರ್ತದೆ ಅಂತಂತಂತಂದರೆ ಒಂದು ಹ್ಯಾಮರ್ದು ಒಂದು ಮೆಟಲ್ಗೆ ಹೊಡೆದಂಗೆ ಸೌಂಡ್ ಬರ್ತದೆ. ಇದ್ರದ್ದು ಐಯುಸಿಎನ್ ಸ್ಟೇಟಸ್, ಇದು ಲೀಸ್ಟ್ ಕನ್ಸರ್ನ್ ಅದ. ನೆಕ್ಸ್ಟ್ ಬರ್ಡ್ಗಳು ಇನ್ನೆರಡು ಯಾವುದು, ಗ್ಲೇಕ್ಲಿನ್ ಮಿನ್ವೇಟ್ ಆಮೇಲೆ ಮತ್ತು ವೈಟ್ ಥ್ರೋಟೆಡ್ ರೆಸ್ಟಾರ್ಟ್, ಇವು ಕೂಡ ನೀವು ಇನ್ಫಾರ್ಮೇಷನ್ನ ನೋಡ್ಬೋದು ಇವೆಲ್ಲಿ ಕಾಣ್ತವೆ ಅಂತೇಳಿ. ಇದು ಬಂದುಬಿಟ್ಟು ನಿಮಗೆ ಹಿಮಾಲಯ, ಚೈನಾ, ತೈವನ್, ಸೌತ್ ಏಷ್ಯಾದಲ್ಲಿ ಬರ್ತದೆ. ಸೊ ಇದು ಬಂದುಬಿಟ್ಟು ನಿಮಗೆ ನೇಪಾಲ್, ಭೂತಾನ, ಚೈನಾ, ಮಯನ್ಮಾರ್, ನಮ್ಮದು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಕಂಡುಬರ್ತದೆ ಈ ರೀತಿಯಾದಂಥ ಇನ್ಫಾರ್ಮೇಷನ್. ಸೊ ಇದು ನೆಕ್ಸ್ಟ್ ಇನ್ನೂ ಕ್ವಶನ್ಸ್ ಇದೆ, ಬೇರೆ ಬೇರೆ ಕ್ವಶನ್ಸ್ ಇದೆ, ಇವನ್ನೆಲ್ಲ ನಾವು ನೆಕ್ಸ್ಟ್ ಒಂದು ಮುಂದಿನ ಭಾಗದಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ, ಇಲ್ಲಂತಂದರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಪ್ರಿಯ ಸ್ಪರ್ಧಾ ಮಿತ್ರರೇ, ತಮಗೆ ಈ ವಿಡಿಯೋ ಹೇಗೆ ಅನಿಸಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಏನಾದರೂ ಫೀಡ್ಬ್ಯಾಕ್ ಕೊಡಬೇಕಾದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ವಿಲ್ ವರ್ಕ್ ಆನ್ ದ್ಯಾಟ್ ಆ್ಯಂಡ್ ಮೇಕ್ ಅವರ್ ಸೆಲ್ಫ್ ಮೋರ್ ಟು ಯುವರ್ ಕನ್ವೀನಿಯಂಟ್. ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮೀ, ಥ್ಯಾಂಕ್ ಯು ಫಾರ್ ವಾಚಿಂಗ್. ತಥಾಗತ್ ಜಿ ಎಸ್ ಪ್ರೇಮ್.